ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ನಾನು ರೂಪಾ. ಇದೀಗ ವಾರ್ತೆಗಳ ವಿವರ. ಮಕರ ಸಂಕ್ರಾಂತಿ ದಿನವೇ ಮಾಗಡಿ ತಾಲೂಕಿನ ಯೋಧ ಜಮ್ಮುವಿನಲ್ಲಿ ಹುತಾತ್ಮ. ಯೋಧನ ಸ್ವಗ್ರಾಮದಲ್ಲಿ ನೀರವ ಮೌನ ಆವರಿಸಿದೆ. ಸೂರ್ಯ ಬಿಛಡ್ತಾ ಹೈ ಕ್ಯಾ ಕಭಿ ಬಿನ್ ಬಾತಿ ದೀಪಕ ಜಲತಾ ಹೈ ಕ್ಯಾ ಕಭಿ ಅಂಬರ್ ಸೇ ಸೂರ್ಯ ಬಿಛಡ್. ಮಕರ ಸಂಕ್ರಾಂತಿ ದಿನವೇ ಮಾಗಡಿ ತಾಲೂಕಿನ ಯೋಧ ಜಮ್ಮುವಿನಲ್ಲಿ ಸಾವನ್ನಪ್ಪಿದ್ದು ಸಹಿಸಲಾರದ ನೋವಿಗೆ ಕಾರಣವಾಗಿದೆ. ಹೌದು, ಜಮ್ಮುವಿನ ಸಿಐಎಫ್ಎಸ್ನಲ್ಲಿ ಕೆಲಸ ನಿರ್ವಹಿಸುತ್ತಿದ್ದ ವೀರ ಯೋಧ ಸಾವನ್ನಪ್ಪಿದ್ದು ಸ್ವಗ್ರಾಮ ಮಾಗಡಿಯ ಒಂಬಾಳಮ್ಮನ ಪೇಟೆಯಲ್ಲಿ ನೀರವ ಮೌನ ಆವರಿಸಿದೆ. ಪ್ರಿಯ ವೀಕ್ಷಕರೇ, ಜೈ ಜವಾನ್ ಜೈ ಕಿಸಾನ್ ಎಂಬ ವೇದಘೋಷ ಕೇಳಿದರೆ ಎಂಥವರಿಗೂ ಸಹ ಮೈ ನವರಳಿಸುತ್ತದೆ. ನಿನ್ನೆ ನಡೆದ ಸುಗ್ಗಿ ಹಬ್ಬ ಮಕರ ಸಂಕ್ರಾಂತಿ ಎಂದು ರಾಮನಗರ ಜಿಲ್ಲೆ ಮಾಗಡಿ ಪಟ್ಟಣದ ಒಂಬಾಳಮ್ಮನ ಪೇಟೆಯಲ್ಲಿ ಊರಿಗೆ ಊರೇ ನೀರವ ಮೌನದಲ್ಲಿ ತೇಲಿ ಹೋಗಿತ್ತು. ಮೃತದೇಹ ಯಾವಾಗ ಬರುತ್ತೆ ಅಂತ ಹೇಳಿದರೆ ಯಾವ ರೀತಿ ಕ್ರಮ ಕೈಗೊಂಡಿದ್ದಾರೆ ಅಧಿಕಾರಿಗಳು? ಇವತ್ತು ಸಂಜೆ 4:00 ಏರ್ಪೋರ್ಟ್ ಬರುತ್ತೆ ಅಂತ ಹೇಳಿದ್ದಾರೆ. ಅಲ್ಲಿ ನೀವು ಯಾರಾದರೂ ಬನ್ನಿ ಅಂತ, 4:00 ನೀವು ಏರ್ಪೋರ್ಟ್ಗೆ ಬನ್ನಿ, ಅಲ್ಲಿಂದ ಬಾಡಿ ತಗೊಂಡು ಹೋಗಿವ್ರ ಅಂತ ಹೇಳಿದ್ರು. ನಿನ್ನೆ ತಹಸೀಲ್ದಾರರು ಬಂದು ಮಾಜೂರು ಮಾಡ್ಕೊಂಡು ಹೋಗಿದ್ದಾರೆ. ರಾಜು ಅವರು ಹೇಳೋ ಪ್ರಕಾರ ಇವತ್ತು ಸಂಜೆ 4:00 ಏರ್ಪೋರ್ಟ್ಗೆ ಮೃತದೇಹ ಬರುತ್ತೆ. ಅಲ್ಲಿಂದ ಇಲ್ಲಿಗೆ ಮಾಗಡಿ ಒಂಬಳಮ್ಮ ಪೇಟೆಗೆ ಬರೋ ಅಷ್ಟೊತ್ತಿಗೆ ಸಾಯಂಕಾಲ 6:00 to 7:00 ಆಗುತ್ತೆ. ಮತ್ತು ಅಂತ್ಯ ಸಂಸ್ಕಾರ ಬೆಳಿಗ್ಗೆಗೆ ಏರ್ಪಡಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ನಮ್ಮ ಜೊತೆ ಅವರ ತಂಗಿಯವರು ಕೂಡ ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ಮಾತಾಡಿಸ್ತಾ ಹೋಗೋಣ. ಮೇಡಮ್ ನಮಸ್ಕಾರ, ಬನ್ನಿ. ಏನು ಮೇಡಮ್ ನಿಮ್ಮ ಅಣ್ಣವ್ರ ರೀತಿ ಏನು ಹೇಳೋದಕ್ಕೆ ಇಷ್ಟಪಡ್ತೀವಿ? ನಮ್ಮ ಅಣ್ಣ ತುಂಬ ಒಳ್ಳೆಯನು, ಯಾವಾಗ್ಲೂ ನಾನು ಚೆನ್ನಾಗಿದ್ದೀನಿ, ಎಲ್ಲರೂ ಚೆನ್ನಾಗಿರಬೇಕು, ನಮ್ಮೂರಿಗೂ ನಾನು ಏನೇನೋ ಮಾಡಬೇಕು, ನಮ್ಮೂರು ಇಷ್ಟೊಂದು ಇಂಪ್ರೂವ್ ಇಲ್ಲ, ಚೆನ್ನಾಗಿ ಹೋಗಿ ಅಲ್ಲೇ ಥರ ನಿಲ್ಲು ಮಾಡಬೇಕು ಅಂತ ಹೇಳ್ತಾ ಇದ್ದ ಯಾವಾಗ್ಲೂ, ಎಲ್ಲರೂ ಚೆನ್ನಾಗಿರಬೇಕು ಅಂತ. ಅಷ್ಟು ಬಿಟ್ಟರೆ ನಮ್ಗೆ ಹತ್ರ ಇನ್ನೇನು ಹೇಳಲಿಲ್ಲ. ಲಾಸ್ಟ್ ಸತಿ ಫೋನ್ ಮಾಡಿದಾಗ ಫೋನ್ ಮಾಡಿ ನಾನೇ ಮಾಡ್ತೀನಿ ಅಂತ ಕಟ್ ಮಾಡ್ದೆ ಅಷ್ಟೇ, ಅದ್ರ ಬಿಟ್ಟರೆ ಇನ್ನೇನು ಹೇಳಲಿಲ್ಲ. ನಮ್ಮ ಹತ್ರ 3 ಮುಂಚೆ ನಮ್ಮ ದೊಡ್ಡಪ್ಪ ಅವ್ರಿಗೆ ಹುಷಾರಿರಲಿಲ್ಲ, ತುಂಬ ಸೀರಿಯಸ್ ಆಗಿತ್ತು. ಆ ಹುಷಾರಿಲ್ದಾಗ 15 ಲೀವ್ ಮೇಲೆ ಬಂದು ನಮ್ಮ ದೊಡ್ಡಪ್ಪ ಅಷ್ಟರಲ್ಲಿ ತೀರ್ಕೊಂಡು ಹೋದರು. ತೀರಾದ್ಮೇಲೆ ಅವರು ಬಂದಿದ್ದು ಬತ್ತೀನಿ ಮೊನ್ನೆ ಎಲ್ಲ ಫೋನ್ ಮಾಡಿದಾಗ ನಮ್ಮ ಅಣ್ಣವ್ರ ಮದುವೆ ಇತ್ತು, ನಮ್ಮ ಅಣ್ಣನ ಮದುವೆ ಏಪ್ರಿಲ್ಗೆ ಇತ್ತು ನಮ್ಮ ದೊಡ್ಡಪ್ಪನ ಅಣ್ಣಂದು. ಅವಾಗ ಹುಟ್ಟಿ ಇವಾಗ ರಜಾ ಕೊಡಲ್ಲ, ಇನ್ನು 3 ಆದಮೇಲೆ ಏಪ್ರಿಲ್ಗೆ ಬರ್ತೀನಿ, ಅವಾಗ ಬಂದಾಗ ಬರ್ತೀನಿ ಅಂತ ಹೇಳ್ತು. ಇಷ್ಟು ಅಂದರೆ ಹುಡುಗಿ ನೋಡಬೇಕು, ಈ ಸತಿ ರಜಾ ಹಾಕಿ ಬಾ ಹುಡುಗಿ ನೋಡೋಣ, ಮದುವೆ ಮಾಡಬೇಕು ಅಂದ್ಕೊಂಡು ಫ್ಯಾಮಿಲಿಯಲ್ಲೆಲ್ಲ ಮಾತಾಡ್ಕೊಂಡಿದ್ವಿ. ಒಂಬಳಮ್ಮನ ಪೇಟೆ ವೀರ ಯೋಧ 7 ಹಿಂದಷ್ಟೇ ಸಿಐಎಫ್ಎಸ್ನಲ್ಲಿ ಸೇನೆಗೆ ಸೇರಿ ಕೇವಲ 3 ಹಿಂದಷ್ಟೇ ಜಮ್ಮುವಿನ ಉತ್ತಮ್ಪುರ ಸೇನೆಗೆ ಅಡುಗೆ ಮೇಲ್ವಿಚಾರಕನಾಗಿ ಸೇವೆ ಸಲ್ಲಿಸುತ್ತಿದ್ದ. 25 ವೀರ ಯೋಧ ವೆಂಕಟ ನರಸಿಂಹಮೂರ್ತಿ ಸಾವನ್ನಪ್ಪಿದ್ದು ಊರಿಗೆ ಊರೇ ನೀರವ ಮೌನದಲ್ಲಿದೆ. ಇನ್ನು ಸುದ್ದಿ ತಿಳಿಯುತ್ತಿದ್ದಂತೆ ತಾಲೂಕು ಆಡಳಿತ ವೀರ ಯೋಧನ ಅಪ್ಪ ಅಮ್ಮನ ಬಳಿ ಹೋಗಿ ನಿಮ್ಮ ಮಗ ವೀರಮರಣ ಹೊಂದಿದ್ದಾನೆ, ಇನ್ನೆರಡು ದಿನಗಳಲ್ಲಿ ಪಾರ್ಥಿವ ಶರೀರವನ್ನ ಸ್ವಗ್ರಾಮಕ್ಕೆ ತರುವ ವ್ಯವಸ್ಥೆ ಜಿಲ್ಲಾಡಳಿತ ಹಾಗೂ ತಾಲೂಕು ಆಡಳಿತ ಸರ್ಕಾರಿ ಗೌರವಗಳೊಂದಿಗೆ ನೆರವೇರಿಸಲಾಗುತ್ತದೆ ಎಂದು ತಾಲೂಕು ದಂಡಾಧಿಕಾರಿ ರಮೇಶ್ ಕುಟುಂಬಸ್ಥರಿಗೆ ಸಾಂತ್ವನ ತಿಳಿಸಿದ್ದಾರೆ. ಮೃತದೇಹವು ಇಂದು ಸಂಜೆ 7:00 to 8:00 ಸ್ವಗ್ರಾಮಕ್ಕೆ ತಲುಪಲಿದ್ದು ಮುಂದಿನ ಕಾರ್ಯವನ್ನ ನಾಳೆ ಬೆಳಗ್ಗೆ ನಡೆಸಲು ತಹಸೀಲ್ದಾರ್ ಮೃತ ಯೋಧನ ಸ್ವಂತ ಜಮೀನಿನಲ್ಲಿಯೇ ಶವ ಸಂಸ್ಕಾರ ಮಾಡಲು ಅನುಮತಿ ನೀಡಿದ್ದು ಸಕಲ ಸರ್ಕಾರಿ ಗೌರವಗಳೊಂದಿಗೆ ನೆರವೇರಿಸುತ್ತೇವೆ ಎನ್ನುವ ಭರವಸೆ ನೀಡಿದ್ದಾರೆ. ಅವ್ರ ಅಣ್ಣನೇ ಆಗಬೇಕು ಸರ್ ನಾನು. ಹಂಗಾಗಿ ಏನಾಗಿತ್ತು ಅಂತಂದರೆ, ಅವನು ಕಾಲೇಜಲ್ಲಿ ಇದ್ದಾಗಲೂ ಯೂನಿವರ್ಸಿಟಿ ಪ್ಲೇಯರ್ ಆಗಿದ್ದ, ವೆಯ್ಟ್ ಲಿಫ್ಟಿಂಗು ಮತ್ತು ಕುಸ್ತಿನಲ್ಲಿ ಅವನಿಗೆ ಸೆಲೆಕ್ಟ್ ಮಾಡಿದ್ರು ಯೂನಿವರ್ಸಿಟಿಯಿಂದ, ಬೆಂಗಳೂರು ಯೂನಿವರ್ಸಿಟಿಯಿಂದ. ಅವಾಗೋಗಿ ರಾಜಸ್ಥಾನದಲ್ಲಿ ಆಡ್ಬಿಟ್ಟು ಬಂದು ಗೆದ್ದಿದ್ದು ಮತ್ತೆ ಎಲ್ಲ ಬಂದಿದ್ದ. ಆನಂತರ ಸೇನೆಯಿಂದಲೂ ಕೂಡ ಇವರೇ ಕೇರಳದಲ್ಲಿ ಟ್ರೈನಿಂಗ್ ಕೊಡಿಸಿ ಒಂದೂವರೆ 1 ಮುಂಚೆ ಹರಿಯಾಣದಲ್ಲಿ ಕಬಡ್ಡಿಯಲ್ಲಿ ಟೀಮ್ ಲೀಡರ್ ಆಗಿದ್ದ. ಆ ಟೀಮ್ ಲೀಡರ್ ಆಗಿ ಬಂದು ನಂತರ ಇವಾಗ ಇದು ಜಮ್ಮುಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು, ನಮಗೇನು ಗೊತ್ತಿಲ್ಲ ಸರ್, ಅವನಲ್ಲಿ ಫೋನ್ ಮಾಡಿದ್ದು ನಾವು ಕೇಳಿದ್ದು ಅಷ್ಟೇ ನೆನೆ.
ನಮಗೇನು ಗೊತ್ತಿಲ್ಲ, ಇವಾಗ ಹಿಂಗಾಗೈತೆ. ಆಮೇಲೆ ನಿನ್ನೆ ದಿನ ತಹಸೀಲ್ದಾರ್ ಸಾಹೇಬರು ಬಂದಿದ್ದರು, ಅವ್ರು ಬಂದು ನಮಗೆ ಇಲ್ಲಿ ಸ್ವಾಂತನ ಹೇಳಿದ್ರು. ಮತ್ತು ಅಲ್ಲಿ ನಾವು ಇವಾಗ ಮಣ್ಣು ಮಾಡಬೇಕು, ಸಮಾಧಿ ಮಾಡಬೇಕು ಅಂದ್ಕೊಂಡಿರೋ ಜಾಗನೂ ಬಂದು ನೋಡಿದ್ದಾರೆ. ನೋಡಿ ನಾವು ಸರ್ಕಾರಿ ಸಕಲ ಮರ್ಯಾದೆಗಳೊಂದಿಗೆ ಅಂತ್ಯ ಸಂಸ್ಕಾರ ಮಾಡ್ತೀವಿ. ಮತ್ತು ಇದು ಇದನ್ನೆಲ್ಲ ನೋಡೋದಕ್ಕೆ ಜನಗಳಿಗೆಲ್ಲ ಇಡಿ, ಮತ್ತೆ ಅದನ್ನೆಲ್ಲ ನೋಡ್ತೀವಿ ವ್ಯವಸ್ಥೆ ಅಂತ ಹೇಳಿದ್ದಾರೆ ಸರ್. ಒಟ್ಟಾರೆ ಈ ವೀರ ಯೋಧನಿಗೆ ಈ ರೀತಿಯ ಸಾವು ನಿಜಕ್ಕೂ ಬೇಸರದ ಸಂಗತಿಯಾಗಿದೆ. ಇಂದು ರಾತ್ರಿ ಮೃತನ ಬುಟ್ಟೂರು ಒಂಬಾಳಮ್ಮನ ಪೇಟೆಗೆ ಮೃತ ಯೋಧನ ಕಳೆವರಹ ಆಗಮಿಸುವ ನಿರೀಕ್ಷೆ ಇದೆ ಎಂದು ಪೊಲೀಸ್ ಮೂಲಗಳು ತಿಳಿಸಿವೆ. ಜಮ್ಮುವಿನ ಗಡಿಯಲ್ಲಿ 7 ವರ್ಷಗಳ ಕಾಲ ವೀರ ಯೋಧನಾಗಿ ಸೇವೆ ಸಲ್ಲಿಸಿದ ವೆಂಕಟ ನರಸಿಂಹಮೂರ್ತಿ ಕರ್ನಾಟಕದ ಹೆಮ್ಮೆಯ ಯೋಧನ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ನಾವು ದೇವರಲ್ಲಿ ಪ್ರಾರ್ಥಿಸುತ್ತೇವೆ. ತಗ್ಗಿಗುಪ್ಪೆ ಶ್ರೀಧರ್, ಈ ಡಿಜಿಟಲ್ ನ್ಯೂಸ್ ಬ್ಯೂರೋ, ಮಾಗಡಿ. ಪೌರತ್ವ ತಿದ್ದುಪಡಿ ಕಾಯ್ದೆ ವಿರೋಧಿಸಿ ತುಮಕೂರಿನಲ್ಲಿ ಮುಸ್ಲಿಂ ಮಹಿಳೆಯರು ಬೃಹತ್ ಪ್ರತಿಭಟನೆ ನಡೆಸಿದರು. ಪೌರತ್ವ ತಿದ್ದುಪಡಿ ಕಾಯ್ದೆ ವಿರೋಧಿಸಿ ತುಮಕೂರಿನಲ್ಲಿ ಮುಸ್ಲಿಂ ಮಹಿಳೆಯರು ಬೃಹತ್ ಪ್ರತಿಭಟನೆ ನಡೆಸಿದರು. ತುಮಕೂರಿನ ಟೌನಲ್ ವೃತ್ತದಲ್ಲಿ ಜಮಾವಣೆಗೊಂಡ ಸಹಸ್ರಾರು ಮುಸ್ಲಿಂ ಮಹಿಳೆಯರು ಪೌರತ್ವ ತಿದ್ದುಪಡಿ ಕಾಯ್ದೆ ವಿರೋಧಿಸಿ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಬೃಹತ್ ರ್ಯಾಲಿಯನ್ನು ಉದ್ದೇಶಿಸಿ ವಿವಿಧ ಸಂಘಟನೆಗಳ ಮಹಿಳಾ ಮುಖಂಡರುಗಳು ಮಾತನಾಡಿ, ನಾವು ಈ ದೇಶದ ಪ್ರಜೆಗಳೇ, ನಮ್ಮ ಬಳಿ ಯಾವುದೇ ದಾಖಲೆ ಇಲ್ಲದಿದ್ದರೂ ಇಲ್ಲೇ ಹುಟ್ಟಿ ಬೆಳೆದಿರುವ ನಮಗೆ ಇಲ್ಲಿಗೆ ಪೌರತ್ವ ನೀಡಬೇಕೆಂದು ಒತ್ತಾಯಿಸಿದರು. ಕೇಂದ್ರ ಗೃಹ ಸಚಿವರ ವಿರುದ್ಧ ವಾಗ್ದಾಳಿ ನಡೆಸಿ ಪೌರತ್ವ ತಿದ್ದುಪಡಿ ಕಾಯ್ದೆ ಜಾರಿಗೊಳಿಸಿ ನಮಗೆ ನೆಮ್ಮದಿ ಇಲ್ಲದಂತೆ ಮಾಡಲಾಗಿದೆ ಎಂದು ಟೀಕಿಸಿದರು. ನಗರದ ವಿವಿಧೆಡೆಯಿಂದ ಸಹಸ್ರಾರು ಮುಸ್ಲಿಂ ಬಾಂಧವರು ತಂಡೋಪತಂಡವಾಗಿ ಆಗಮಿಸುತ್ತಿದ್ದು ಪ್ರತಿಭಟನೆಗೆ ಬೆಂಬಲ ವ್ಯಕ್ತಪಡಿಸುತ್ತಿದ್ದರು. ಈ ಪ್ರತಿಭಟನಾಕಾರರನ್ನು ನಿಯಂತ್ರಿಸಲು ನಗರದ ಡಿವೈಎಸ್ಪಿ ತಿಪ್ಪೇಸ್ವಾಮಿ ನೇತೃತ್ವದಲ್ಲಿ ಪೊಲೀಸರು ಅರಸಾಹಸ ನಡೆಸಿದರು. ನೀವು ಮುಂದಿನ ವರ್ಷ ಜನಗಣತಿ ಮಾಡಬೇಕಾಗಿದ್ದನ್ನ ಈ ವರ್ಷನೇ ಮಾಡಕ್ ಹೊರಟಿದ್ದೀರಿ, ಮತ್ತು ಈಗಾಗಲೇ ಇದ್ದಂತಹ 16 ಪ್ರಶ್ನೆಗಳ ಜೊತೆ ಇನ್ನು 5 ಎಕ್ಸ್ಟ್ರಾ ಪ್ರಶ್ನೆಗಳನ್ನ ನ್ಯಾಷನಲ್ ಪಾಪ್ಯುಲೇಷನ್ ರಿಜಿಸ್ಟ್ರಿಗೆ ಸೇರಿಸಿದ್ದೀರಿ. ಯಾಕಾಗಿ ನನ್ನ ತಂದೆ ತಾಯಿ ಹುಟ್ಟಿದ್ದು, ನನ್ನ ಮುತ್ತಜ್ಜ ಹುಟ್ಟಿದ್ದು, ಆ ಸರ್ಟಿಫಿಕೇಟ್ಗಳನ್ನ ಇಟ್ಕೊಳ್ಳಕ್ಕೆ ನನಗೆ ಸಾಧ್ಯ ಇಲ್ಲ, ನಾನು ಇಟ್ಕೋಬೇಕಾಗಿಲ್ಲ. ಈ ದೇಶದಲ್ಲಿ ಹುಟ್ಟಿದ್ದೀನಿ, ಈ ದೇಶದಲ್ಲಿ ಬದುಕಿದ್ದೀನಿ, ಈ ಮಣ್ಣಲ್ಲಿ ಸಾಯ್ತೀನಿ ನಾನು. ಹಾಗಾಗಿ ನನ್ನ ಪೌರತ್ವವನ್ನ ಕೇಳುವಂತಹ ಅಧಿಕಾರ ನಿಮಗಿಲ್ಲ ಅಂತ ಅನ್ನುವಂತಹ ಮಾತನ್ನ ನಾವು ಒಕ್ಕೋರ್ಲಿಂದ ಹೇಳ್ಬೇಕಾಗ್ತದೆ. ಹಾಗಾಗಿ ನಾವು ಇವತ್ತು ತೀರ್ಮಾನ ಮಾಡಬೇಕು. ನಾವಿವತ್ತು ಬೀದಿಗೆ ಇಳಿದಿದ್ದೀವಿ, ನಾವು ಬೀದಿಗೆ ಇಳಿದವರು. ಈ ಕಾನೂನು ಹಿಂದೆ ಹೋಗುವವರೆಗೂ, ಈ ದೇಶದ ಪ್ರತಿಯೊಬ್ಬರಿಗೂ ನೆಮ್ಮದಿಯ ಬದುಕು ಸಿಗುವವರೆಗೂ ಬೆನ್ನು ಹಾಕಿ ವಾಪಸ್ ಹೋಗೋದಿಲ್ಲ ಅಂತ ಗಟ್ಟಿ ಧ್ವನಿಯಲ್ಲಿ ಹೇಳ್ತೀರಾ? ಹಾಗಾಗಿ ನಾವು ಹೇಳೋಣ, ನಾನು ಕೊನೆ ಮಾತಾಡಿ ಮುಗಿಸ್ತೀನಿ. ಗೃಹ ಮಂತ್ರಿಗಳ ಹತ್ರ ನಾನು ನಿಮ್ಮೆಲ್ಲರ ಪರವಾಗಿ ಈ ವೇದಿಕೆ ಮೂಲಕ ಕೇಳ್ತೀನಿ. ಕ್ಯಾಮ್ರಾಮ್ಯಾನ್ ಹರೀಶ್ ರವರೊಂದಿಗೆ ಮಾರುತಿ ಪ್ರಸಾದ್, ಈ ಡಿಜಿಟಲ್ ನ್ಯೂಸ್, ತುಮಕೂರು. ತುಮಕೂರಿನ ಹೊರವಲಯದ ಬೆಳಗುಂಬದಲ್ಲಿ ಗುರು ಸಿದ್ದರಾಮೇಶ್ವರ ಮಹಾಸ್ವಾಮಿಯ 847ನೇ ಜಯಂತಿ ಅಂಗವಾಗಿ ಭಕ್ತರ ಸಾಗರವೇ ಹರಿದು ಬಂದಿತು. ಹೊರವಲಯದ ಬೆಳಗುಂಬ ಗ್ರಾಮದಲ್ಲಿ ಗುರು ಸಿದ್ದರಾಮೇಶ್ವರ ಮಹಾಸ್ವಾಮಿಯವರ 847ನೇ ಜಯಂತಿ ಅಂಗವಾಗಿ ಜಾತ್ರಾ ಮಹೋತ್ಸವ ಅದ್ದೂರಿಯಿಂದ ನಡೆಯಿತು. 3 ದಿನಗಳ ಕಾಲ ನಡೆಯುವ ಈ ಜಾತ್ರಾ ಮಹೋತ್ಸವ ಅಂಗವಾಗಿ ಗುರುವಾರದಂದು ಹೂವಿನಿಂದ ಅಲಂಕರಿಸಲಾಗಿದ್ದ ತೇರಿನಲ್ಲಿ ಮಹಾರಥೋತ್ಸವವು ಅದ್ದೂರಿಯಿಂದ ಸಾಗಿತ್ತು. ಈ ರಥೋತ್ಸವ ಸಾಗಿದಂತೆ 100 ಮಂದಿ ಹೆಜ್ಜೆ ನಮಸ್ಕಾರ ಮಾಡುತ್ತಾ ಹರಕೆ ತೀರಿಸಿದರು. ಈ ಹೆಜ್ಜೆ ನಮಸ್ಕಾರಕ್ಕಾಗಿ ಬೆಳಗಿನಿಂದಲೇ ಸರದಿಯಲ್ಲಿ 1000 ಮಹಿಳೆಯರು ಬಿಸಿಲನ್ನು ಲೆಕ್ಕಿಸದೆ ಸ್ವಾಮಿಯ ಆಗಮನಕ್ಕಾಗಿ ಕಾದರು. ನನ್ನ ಹೆಸರು ತಿಮ್ಮರಾಯಪ್ಪ ಅಂತ, ಮಾಜಿ ಅಧ್ಯಕ್ಷರು ಬೆಳಗುಂಬ. ಶ್ರೀ ಶ್ರೀ ಗುರು ಸಿದ್ದರಾಮೇಶ್ವರ ಜಯಂತಿ 1878ನೇ ಇಸ್ವಿಯಿಂದ ನಡ್ಕೊಂಡು ಬರ್ತಾ ಇದೆ, ಗೊತ್ತಾ? ಈ ಶ್ರೀ ಗುರು ಸಿದ್ದರಾಮೇಶ್ವರ ಜಯಂತಿ ಸಂಕ್ರಾಂತಿ ಹಬ್ಬದ ನೈಟು ಅಂದರೆ 3 ಬೆಳಗಿನ ಜಾವಕ್ಕೆ ರಥೋತ್ಸವ ಶುರುವಾಗಿ ಇವತ್ತು 14, 15, 16, 17 3 ದಿವಸ ಈ ಜಾತ್ರಾ ಕಾರ್ಯಕ್ರಮ ನಡೀತದೆ. ಈ ಜಾತ್ರೆಗೆ ಭಕ್ತಾದಿಗಳು 1000 ಸಂಖ್ಯೆಯಲ್ಲಿ ಆಗಮಿಸ್ತಾರೆ. ಇವತ್ತು ಇಡೀ ತುಮಕೂರು ತಾಲೂಕಲ್ಲ, ಇಡೀ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಭಕ್ತಾದಿಗಳು ಈ ದೇವಸ್ಥಾನಕ್ಕೆ ಬಂದು ಇಲ್ಲಿ ಹರಕೆಯನ್ನು ಹೊತ್ತು ಇವತ್ತು ಯಜ್ಜ ನಮಸ್ಕಾರವನ್ನು ಮಾಡ್ತಾರೆ. ಅಂದರೆ ನೈಟ್ 3 ದೇವರು ಹೊರಟು ಗುರು ಸಿದ್ದರಾಮೇಶ್ವರ ದೇವಸ್ಥಾನದಿಂದ ಹೊರಟು ಗಂಗಮ್ಮನ ದೇವಸ್ಥಾನ ಅಂದರೆ 1 ದೂರದಲ್ಲಿ ಬಂದು ದೇವರು ಬೆಳಿಗ್ಗೆ 8 ನೆಲೆಸ್ತಾನೆ. ಅಲ್ಲಿ ಗಂಗಮ್ಮನ ದೇವಸ್ಥಾನದಲ್ಲಿ ಹೆಣ್ಣು ಮಕ್ಕಳು ಅಂದರೆ ಚಿಕ್ಕ ಮಕ್ಕಳಿಂದ ಹಿಡ್ಕೊಂಡು ದೊಡ್ಡ ಮಕ್ಕಳವರೆಗೂ ಗಂಗಮ್ಮನ ಮಾಡ್ಕೊತಾರೆ. 1000 ಭಕ್ತರು ಈ ಗಂಗಮ್ಮನ ಹರಕೆ ಮಾಡ್ಕೊಂಡು
ಆತನಿಗೆ ಆಗ್ತಕ್ಕಂಥ ಕಷ್ಟ ಸುಖ ಎಲ್ಲ ಮದುವೆ ಆಗ್ಬೋದು, ಇಲ್ಲ ಮಕ್ಕಳ ಸಂತಾನ ಇಲ್ಲದಲ್ಲೇ ಇರ್ಬೋದು, ಗೊತ್ತಾ ಇನ್ನೊಂದು ಏನೋ ಕಷ್ಟ ಕಾರ್ಪಣ್ಯ ಬಗೆಯಿರಲಿ ಅಂತ ಹೇಳಿ ಹೆಜ್ಜೆ ನಮಸ್ಕಾರಗಳನ್ನ ಮಾಡ್ತಾರೆ. ಅಂದ್ರೆ ಅಲ್ಲಿ ಈ ಉತ್ಸವದ ಅಂಗವಾಗಿ ವೀರಗಾಸೆ, ವೀರಭದ್ರ ಕುಣಿತ ಸೇರಿದಂತೆ ವಿವಿಧ ಜಾನಪದ ಕಲಾತಂಡಗಳು ಎಲ್ಲರ ಗಮನ ಸೆಳೆದಿತ್ತು. ಈ ರಥೋತ್ಸವಕ್ಕೆ ಬೆಳಗುಂಬಕ್ಕೆ ಸಹಸ್ರಾರು ಭಕ್ತರ ಸಾಗರವೇ ಹರಿದು ಬಂದಿತ್ತು. ಗ್ರಾಮಾಂತರ ಪಿಎಸ್ಐ ಲಕ್ಷ್ಮಯ್ಯ, ಕ್ಯಾಸಂದ್ರ ಎಎಸ್ಐ ಸೇರಿದಂತೆ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿತ್ತು. ಬಿಸಿಯೂಟ ತಯಾರಕರ ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹಿಸಿ ಇದೇ ತಿಂಗಳ 21 ಮತ್ತು 22ರಂದು ಬೆಂಗಳೂರು ಚಲೋ ನಡೆಸುವುದಾಗಿ ಕಾಮ್ರೇಡ್ ಶಿವಣ್ಣ ಹೇಳಿದ್ದಾರೆ. ಬಿಸಿಯೂಟ ತಯಾರಕರ ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹಿಸಿ ಇದೇ ತಿಂಗಳ 21 ಮತ್ತು 22ರಂದು ಬೆಂಗಳೂರು ಚಲೋ ನಡೆಸಲಾಗುವುದು ಎಂದು ಎಸ್ಐಟಿಯುಸಿಇ ಕಾಮ್ರೇಡ್ ಎನ್ ಶಿವಣ್ಣ ತಿಳಿಸಿದರು. ತುಮಕೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಶಿವಣ್ಣರವರು, ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹಿಸಿ ಬೆಂಗಳೂರು ಚಲೋ ನಡೆಸಿ ರೈಲ್ವೆ ಸ್ಟೇಷನ್ನಿಂದ ಫ್ರೀಡಂ ಪಾರ್ಕ್ ವರೆಗೆ ಪ್ರತಿಭಟನೆ ನಡೆಯಲಿದೆ ಎಂದು ತಿಳಿಸಿದರು. ಕಳೆದ 17 ವರ್ಷಗಳಿಂದ ಪ್ರಾಥಮಿಕ ಪ್ರೌಢಶಾಲೆಗಳಲ್ಲಿ ಮಧ್ಯಾಹ್ನದ ಉಪಹಾರ ಬಿಸಿಯೂಟ ಯೋಜನೆಯಡಿಯಲ್ಲಿ ಕೆಲಸ ಮಾಡುತ್ತಿದ್ದ ಯಾವುದೇ ಕನಿಷ್ಠ ವೇತನ ಹಾಗೂ ಮತ್ತಿತರ ಸವಲತ್ತುಗಳು ಇಲ್ಲದಂತಾಗಿದೆ ಎಂದು ಶಿವಣ್ಣ ಹೇಳಿದ್ದಾರೆ. ರಾಜ್ಯದಲ್ಲಿ ಇರತಕ್ಕಂಥ 118,000 ಜನ ಅಡಿಗೆ ಸಿಬ್ಬಂದಿ, ಮಹಿಳಾ ಸಿಬ್ಬಂದಿ ಏನಿದಾರಲ್ಲ, ಅವರ ಬೇಡಿಕೆಗಳ ಬಗ್ಗೆ ಸರ್ಕಾರವನ್ನು ಒತ್ತಾಯ ಮಾಡೋದಕ್ಕೋಸ್ಕರ ಇದೇ ತಿಂಗಳು 21, 22 ಎರಡು ದಿವಸಗಳು ವಿಧಾನಸೌಧ ಚಲೋ ಹಾಗೂ ಅಹೋರಾತ್ರಿ ಧರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಸೊ ನಮ್ಮ ಜಿಲ್ಲೆಯಿಂದಲೂ ಕೂಡ ಇಡೀ ಜಿಲ್ಲೆಯಿಂದ ಅವತ್ತು ಅಡುಗೆ ಮಾಡ್ತಕ್ಕಂಥ ಕೆಲಸ ಬಂದ್ ಮಾಡಿ ಆ ಭಾಗ ಅದರಲ್ಲಿ ಕಾರ್ಯಕ್ರಮದಲ್ಲಿ ಪ್ರಕಟಿಸಲಿ ಭಾಗವಹಿಸ್ತಾ ಇದ್ದಾರೆ. ಮುಖ್ಯವಾದ ಬೇಡಿಕೆಗಳೇನಪ್ಪ ಅಂದರೆ, ಇವರಿಗೆ ಸುಮಾರು 16-17 ವರ್ಷದ ಕೆಲಸ ಮಾಡ್ತಾ ಇದ್ದಾರೆ, ಇವತ್ತು ಕನಿಷ್ಠ ವೇತನ ಇಲ್ಲ, ಅವರಿಗೆ ನಿಕೃಷ್ಟ ಸಂಭಾವನೆ ಅಂತ ಕರೀತಾರೆ. ಅದಕ್ಕೆ ಆರಂಭದಲ್ಲಿ 300-400 ಕೊಡ್ತಿದ್ರು, ಈಗ 2,700 ಮುಖ್ಯ ಅಡಿಗೆಗಳಿಗೆ 2,600 ಬೇರೆಯವರಿಗೆ ಕೊಡ್ತಾ ಇದ್ದಾರೆ. ಏನಾದರೂ ಇದರಲ್ಲಿ ಜೀವನ ಮಾಡೋಕ್ಕೆ ಸಾಧ್ಯನಾ ಅನ್ನೋ ಪ್ರಶ್ನೆ ಇದೆ. ಕೆಲಸದ ಭದ್ರತೆ ಇಲ್ಲ, ಕಾಯಂ ಅನ್ನೋದಿಲ್ಲ, ಯಾವ ಬೇಕಾದ್ರೂ ಕಿತ್ತಾಕ್ಬೋದು. ಹೆಡ್ ಮಾಸ್ಟರ್ ಮನಸ್ಸು ಮಾಡಿದರೆ, ಜಸ್ಜಿಮ್ದರ್ ಮನಸ್ಸು ಮಾಡಿದರೆ, ಸೊ ಅದಕ್ಕೋಸ್ಕರ ಅವ್ರಿಗೆ ಕನಿಷ್ಠ ವೇತನ 21,000 ರೂಪಾಯಿ ಕೊಡಬೇಕು ಅಂದರೆ ಅರ್ಧ ದಿವಸ ಅಂತ ಲೆಕ್ಕ ಹಾಕಿರೋರು 10,000 ರೂಪಾಯಿ ಕೊಡಬೇಕು. ಸೊ ಮತ್ತು ಈ ಪೆನ್ಷನ್ ರಿಟೈರ್ಡ್ ಆಗ ಸಂದರ್ಭ ಕನಿಷ್ಠ 10,000 ರೂಪಾಯಿ ಕೊಡಬೇಕು ಅಂತ ಹಾಕಿದ್ದೇವೆ. ಇದು 3,000 ಕೇಳ್ತಾ ಇದ್ವಿ, ಅಖಿಲ ಭಾರತ ಮಟ್ಟದಲ್ಲಿ ಜಾಸ್ತಿ ಮಾಡಿ ಡಿಮ್ಯಾಂಡ್ ಹಾಕಿದ್ದೀವಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಇವರಿಗೆ ಈ ಯೋಜನೆಯನ್ನೇ ಇವತ್ತು ಖಾಸಗಿಯವರಿಗೆ ಕೊಡಬೇಕು, ಎನ್ ಜಿ ಒಸ್ಗೆ ಕೊಡಬೇಕು, ಅಕ್ಷಯ ಪಾತ್ರ ಫೌಂಡೇಶನ್ಗೆ ಕೊಡಬೇಕು, ಮತ್ತು ಅನಂತಕುಮಾರ್ ಮಿಸಸ್ ಯಾರಿದಾರಲ್ಲ, ಅದಮ್ಯ ಚೇತನ ಟ್ರಸ್ಟ್ ಇದೆಯಲ್ಲ, ಅವರು ಇನ್ನಿತರ ಕೂಡ ಹುನ್ನಾರ ನಡೀತದೆ. ನಮ್ಮ ಜಿಲ್ಲೆಯಲ್ಲೂ ಕೂಡ ಸನ್ಮಾನ್ಯ ಜ್ಯೋತಿ ಗಣೇಶ್ರವರು ಪ್ರಸ್ತಾಪ ಕಳಿಸಿ ಬೇರೆ ಮಠಮಾನಿಗಳಿಗೆ ಕೊಡಬೇಕು ಅಂತ ಪ್ರಸ್ತಾಪ ಮಾಡಿದ ವಿರೋಧ ಮಾಡಿದ್ರಿಂದ ಸದ್ಯಕ್ಕೆ ತಡೆ ಹಾಕಿದ್ದಾರೆ. ಆದರೆ ಇಡೀ ಸರ್ಕಾರ ಈ ಸುದ್ದಿಗೋಷ್ಠಿಯಲ್ಲಿ ರಾಧಮ್ಮ, ಸಾವಿತ್ರಮ್ಮ, ವಂಜಾಕ್ಷಮ್ಮ, ಉಮಾದೇವಿ, ರತ್ನಮ್ಮ, ಕಂಬೇಗೌಡ, ಕಾಂತರಾಜು, ಶಶಿಕಾಂತ್ ಮತ್ತಿತರರು ಪಾಲ್ಗೊಂಡಿದ್ದರು. ಪ್ರಧಾನಿ ಮೋದಿಯವರೊಂದಿಗೆ ನಡೆಯುವ ಪರೀಕ್ಷಾ ಪೇ ಚರ್ಚಾ ಕಾರ್ಯಕ್ರಮಕ್ಕೆ ನೆಲಮಂಗಲದ ಸರ್ಕಾರಿ ಶಾಲೆಯ ಯಶವಂತ್ ಆಯ್ಕೆಯಾಗಿದ್ದಾನೆ. ಜನವರಿ 20ರಂದು ನವದೆಹಲಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ನಡೆಯುವ ಪರೀಕ್ಷಾ ಪೇ ಚರ್ಚಾ ಕಾರ್ಯಕ್ರಮದಲ್ಲಿ ಗ್ರಾಮೀಣ ಭಾಗದ ಪ್ರತಿಭೆ ಭಾಗಿಯಾಗಲಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ವಿ ಬೈರನಾಯಕನಹಳ್ಳಿ ಪ್ರೌಢಶಾಲೆ ವಿದ್ಯಾರ್ಥಿ ಯಶವಂತ್ ಆಯ್ಕೆಯಾಗಿದ್ದಾನೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ಹಸಿರುಬಳಿ ಗ್ರಾಮದ ಯಶವಂತ್ ವಿ ಪರೀಕ್ಷಾ ಪೇ ಚರ್ಚಾ ಕಾರ್ಯಕ್ರಮಕ್ಕೆ ಆಯ್ಕೆಯಾಗಿದ್ದು ಶಾಲೆಯಲ್ಲಿ ಹಾಗೂ ಪೋಷಕರಲ್ಲಿ ಸಂತಸ ಮೂಡಿಸಿದೆ. ನೆಲಮಂಗಲದ ಬೈರನಾಯಕನಹಳ್ಳಿಯ ಸರ್ಕಾರಿ ಪ್ರೌಢಶಾಲೆಯ 9ನೇ ತರಗತಿ ಓದುತ್ತಿರುವ ಯಶವಂತ್ ಆಯ್ಕೆಯಾಗಿದ್ದಾನೆ. ಖುಷಿ ಆಗ್ತಾ ಇದೆ ಸರ್, ಇದು ಒಂದು ಎಕ್ಸೈಟಿಂಗ್ ಮೂಮೆಂಟ್ ಅಂತಲೇ ಹೇಳ್ಬೋದು. ನಮಗೆ ನಮ್ಮ ಶಾಲೆಯಿಂದ ಈ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಸೆಲೆಕ್ಟ್ ಆಗಿದ್ದಾನೆ ಯಶವಂತ್ ವಿ. ತುಂಬ ಎಲ್ಲ ಶಿಕ್ಷಕರು ಅವನಿಗೆ ಆರೈಸ್ತಾ ಇದ್ದೀವಿ ಸರ್. ನಾನು ಇಂಗ್ಲೀಷನ್ನು ಹ್ಯಾಂಡ್ಲ್ ಮಾಡ್ತಾ ಇದ್ದೀನಿ. ನನ್ನ ಸಬ್ಜೆಕ್ಟಲ್ಲೂ ಅವ್ನು ಟಾಪಲ್ಲೇ ಇದ್ದಾನೆ ಸರ್. ಎವ್ರಿಥಿಂಗ್ ಹೇಳ್ಬೋದು ಅಂದರೆ ಅವ್ನ ರೈಟಿಂಗ್ ಆಗ್ಬೋದು, ಒಂದು ಡಿಸಿಪ್ಲಿನು, ಎಲ್ಲದರಲ್ಲೂ ಈಸ್ ಅ ಟಾಪರ್ ಸರ್.
ಖುಷಿ ಆಗ್ತಾ ಇದೆ. ಪರೀಕ್ಷೆ ಭಯ ಹೋಗಲಾಡಿಸಲು ಪ್ರಧಾನಿ ನರೇಂದ್ರ ಮೋದಿ ಅವರು ಪರೀಕ್ಷಾ ಪೇ ಚರ್ಚೆ ಎಂಬ ಹೊಸ ಆಯಾಮವನ್ನ ಜಾರಿಗೆ ತಂದಿದ್ದಾರೆ. ಈ ಸಂವಾದದ ಮುಖಾಂತರ ವಿದ್ಯಾರ್ಥಿಗಳಲ್ಲಿನ ಭಯ ಹೋಗಲಾಡಿಸಲು ಮುಂದಾಗಿದ್ದಾರೆ. ಈ ಒಂದು ಪರೀಕ್ಷಾ ಪೇ ಚರ್ಚೆಗೆ ಗ್ರಾಮೀಣ ಭಾಗದ ವಿದ್ಯಾರ್ಥಿ ಯಶವಂತ್ ಆಯ್ಕೆಯಾಗಿದ್ದಾನೆ. ಬೈರನಾಯಕನಹಳ್ಳಿಯ ಸರ್ಕಾರಿ ಪ್ರೌಢಶಾಲೆಯ 9ನೇ ತರಗತಿಯ ಯಶವಂತ್ ಕುಮಾರ್ ಕನ್ನಡದಲ್ಲಿ ಬರೆದಿದ್ದ ಪ್ರಬಂಧವನ್ನ ಶಾಲೆಯ ಮುಖ್ಯ ಶಿಕ್ಷಕರು ಆಂಗ್ಲ ಭಾಷೆಯಲ್ಲಿ ತರ್ಜುಮೆ ಮಾಡಿ ಕಳುಹಿಸಿದ್ದರು. ಬೈರನಾಯಕನಹಳ್ಳಿ ಪ್ರೌಢಶಾಲೆಯಲ್ಲಿ 9ನೇ ತರಗತಿಯಲ್ಲಿ ಓದ್ತಿರುವಂತ ಯಶವಂತ್ ಅವರು ಮೋದಿಜಿಯವರ ಪರೀಕ್ಷಾ ಪೇ ಚರ್ಚೆಯಲ್ಲಿ ಭಾಗವಹಿಸೋಕೆ ಆಯ್ಕೆ ಆಗಿದ್ದಾರೆ. ಇದು ನಮ್ಮ ಇಡೀ ಪಂಚಾಯಿತಿ ಹಾಗೂ ತಾಲೂಕು ರಾಜ್ಯಕ್ಕೂ ಒಂದು ಸಂತೋಷದ ವಿಷಯ. ಏನು ಯಶವಂತ್ ಅವರ ತಂದೆ ತಾಯಿಗಳು ಬಡ ಕುಟುಂಬದಲ್ಲಿ ಇದ್ದು ರೈತರಾಗಿರ್ತಾರೆ, ಆ ರೈತರ ಮಗ ಇವತ್ತು ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಒಂದು ಏನು ಪ್ರಧಾನಮಂತ್ರಿಯವರ ಪರೀಕ್ಷಾ ಪೇ ಚರ್ಚೆ ಅಲ್ಲಿ ಆಯ್ಕೆ ಆಗಿರೋದು ತುಂಬ ಅವ್ರಿಗೂ ಹಾಗೂ ನಮ್ಮ ಗ್ರಾಮಕ್ಕೂ ತುಂಬ ಒಂದು ಸಂತೋಷದ ಸುದ್ದಿ. ಇವತ್ತು ನಾವು ಮತ್ತು ನಮ್ಮ ಬೈನಾಕ್ನಲ್ಲಿ ಪ್ರೌಢಶಾಲೆಯ ಎಲ್ಲಾ ಶಿಕ್ಷಕರು ಮುಖ್ಯೋಪಾಧ್ಯಾಯರು ಈ ಒಂದು ಪ್ರಬಂಧವೇ ಯಶವಂತ್ ನನ್ನ ಸಂವಾದ ಕಾರ್ಯಕ್ರಮಕ್ಕೆ ಆಯ್ಕೆಯಾಗುವಂತೆ ಮಾಡಿದೆ. ಒಟ್ಟಾರೆ ಗ್ರಾಮೀಣ ಭಾಗದ ಬಡತನದ ವಿದ್ಯಾರ್ಥಿ ಕನ್ನಡ ಶಾಲೆಯಲ್ಲಿ ಓದುತ್ತಿದ್ದು ಅವನ ವಾಕ್ಚಾತುರ್ಯಕ್ಕೆ ಕ್ರಿಯಾಶೀಲತೆಗೆ ಇವುಗಳನ್ನೆಲ್ಲ ಒಟ್ಟುಗೂಡಿಸಿಕೊಂಡು ಮುಂದಿನ ದಿನಗಳಲ್ಲಿ ಎಲ್ಲರ ಸಹಕಾರದಿಂದ ಸಾಫ್ಟ್ವೇರ್ ಇಂಜಿನಿಯರ್ ಆಗುವ ಕನಸು ಹೊಂದಿದ್ದು ಯಶವಂತ್ ಕನಸು ನನಸಾಗಲಿ ಎಂದು ಆಶಿಸೋಣ. ಇದೇ ತಿಂಗಳ 20ನೇ ತಾರೀಕಿನಂದು ನರೇಂದ್ರ ಮೋದಿಯವರ ಮಹತ್ವಾಕಾಂಕ್ಷೆ ಚರ್ಚೆ ಪರೀಕ್ಷಾ ಪೇ ಎನ್ನ ಸಂವಾದ ನವದೆಹಲಿಯಲ್ಲಿ ಏರ್ಪಟ್ಟಿದೆ. ಆ ಒಂದು ಇದಕ್ಕೆ ನಮ್ಮ ನೆಲಮಂಗಲ ತಾಲೂಕಿನಿಂದ ಗ್ರಾಮೀಣ ಪ್ರತಿಭೆ ಹಸರುವಳ್ಳಿ ಗ್ರಾಮದಿಂದ ಬಂದು ಬೈರನಾಯಕನಹಳ್ಳಿ ಶಾಲೆಯಲ್ಲಿ 9ನೇ ತರಗತಿಯಲ್ಲಿ ಓದ್ತಾ ಇರೋಂಥ ವಿದ್ಯಾರ್ಥಿ ಯಶವಂತ್ ಈ ಭಾಗದಿಂದ ಆಯ್ಕೆಯಾಗಿದ್ದಾರೆ. ನರೇಂದ್ರ ಮೋದಿಯವ್ರ ಜೊತೆ ಸಂವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಮತ್ತು ಇವತ್ತೇನಂತ ಹೇಳಿದ್ರೆ ನಮ್ಮ ಜೊತೆ ಯಶವಂತ್ ಕೂಡ ಇಲ್ಲಿ ನಮ್ಮ ಜೊತೆನೇ ಇದ್ದಾರೆ. ನಮ್ಮ ಈ ಡಿಜಿಟಲ್ ವಾಹಿನಿಗೆ ಯಶವಂತ್ ಏನು ಹೇಳ್ತಾರೆ ಅನ್ನೋದನ್ನ ಅವ್ರ ಹತ್ರನೇ ಕೇಳೋಣ. ಮೊದಲಿಗೆ ಈ ಡಿಜಿಟಲ್ ಚಾನಲ್ಗೆ ನನ್ನ ಥ್ಯಾಂಕ್ ಯು ಅಂತ ಹೇಳ್ತೇನೆ. ನನ್ನ ವಂದನೆಗಳು. ನರೇಂದ್ರ ಮೋದಿಯವ್ರ ಜೊತೆ ಮಾತಾಡೋದು ನಮಗೆ ಅವಕಾಶ ಸಿಕ್ಕಿದೆ, ಅದು ನಮ್ಮ ಪುಣ್ಯನೇ ಹೌದು. ಅವ್ರ ಜೊತೆ ಮಾತಾಡೋಕ್ಕೆ ಅವಕಾಶ ಸಿಕ್ಕಿರೋ ನಾನು ಸರಿಯಾದ ಸದುಪಯೋಗ ಮಾಡಿಕೊಳ್ತೀನಿ. ಮತ್ತು ಗುರುವೃಂದದವರೆಲ್ಲ ಚೆನ್ನಾಗಿ ಸಹಕಾರ ನೀಡಿದ್ದಾರೆ, ಸಹಪಾಠಿಗಳು ಚೆನ್ನಾಗಿ ಸಹಕಾರ ನೀಡಿದ್ದಾರೆ, ಅವರೆಲ್ಲ ಫುಲ್ ಖುಷಿ ಪಡ್ತಿದ್ದಾರೆ. ನಮ್ಮ ದೇಶದ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಯವರು, ಆದರೆ ಅವ್ರ ಜೊತೆ ಪಾಲ್ಗೊಳ್ಳೋ ಅಂತ ಒಂದು ಅವಕಾಶ ಸಿಕ್ಕಿದೆ, ಅದ್ರ ಬಗ್ಗೆ ಯಾವ ರೀತಿ ಖುಷಿಯಾಗುತ್ತೆ, ಯಾವ ರೀತಿ ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀಯ? ನರೇಂದ್ರ ಮೋದಿಜಿಯವರು ನಮ್ಮ ಭಾರತದ ಪ್ರಧಾನಮಂತ್ರಿ, ಅವ್ರ ಜೊತೆ ಮಾತಾಡೋದು ಫುಲ್ಲು ಖುಷಿಯಾಗಿದೆ. ಅವ್ರ ಹತ್ರ ಎಷ್ಟು ಸೆಕ್ಯೂರಿಟಿ ಇರುತ್ತೆ ಅವ್ರನ್ನ ನಾವು ನೋಡೋಕ್ಕೂ ಆಗಲ್ಲ, ಅಷ್ಟು ಸೆಕ್ಯೂರಿಟಿ ಇರುತ್ತೆ ಅವ್ರ ಜೊತೆ ಮಾತಾಡೋಕ್ಕೆ ಅವಕಾಶ ಸಿಕ್ಕಿದೆ, ಅದು ನಮ್ಮ ಪುಣ್ಯನೇ ಹೌದು. 8ನೇ ತಾರೀಕು ಇದೊಂದು ಸಂವಾದ ಕಾರ್ಯಕ್ರಮ ಚರ್ಚೆ ಇದೆ, ಯಾವ ರೀತಿ ನೀನು ಸಿದ್ಧತೆ ಮಾಡ್ಕೊಂಡಿದ್ಯಾ ಹೋಗೋದಕ್ಕೆ? ಸಂವಾದ ಕಾರ್ಯಕ್ರಮದ ಹೆಸರು ಪರೀಕ್ಷಾ ಪಿ ಚರ್ಚಾ ಅಂತ, ಅದು ಜನವರಿ 20th ಇರೋದು. ಮತ್ತು ಯಾವ ರೀತಿ ಸಿದ್ಧತೆ ಮಾಡ್ಕೊಂಡಿದ್ಯಾ, ಟ್ರೈನಲ್ಲಿ ಹೋಗ್ತಾ ಇದೆಯಾ ಫ್ಲೈಟಲ್ಲಿ ಹೋಗ್ತಾ ಇದೆಯಾ? ನಾವು ಟ್ರೈನಲ್ಲಿ ಹೋಗ್ತಾ ಇರೋದು, ನಾವು ಮತ್ತು ನಮ್ಮ ಎಚ್ ಎಮ್ ಸರ್ ಅಂತ ಸಿದ್ದರಾಜು ಸರ್ ಅಂತ ಟ್ರೈನಲ್ಲಿ ಹೋಗ್ತಾ ಇದ್ದೀವಿ. 16ನೇ ತಾರೀಕಂದು ಟ್ರೈನ್ ಹತ್ತೀವಿ. ಯಾವ ರೀತಿ ಇಲ್ಲಿನ ಶಾಲಾ ಶಿಕ್ಷಕರಾಗಲಿ ಮುಖಂಡರಾಗಲಿ ಯಾವ ರೀತಿ ಸಪೋರ್ಟ್ ಮಾಡ್ತಾ ಇದ್ದಾರೆ ನಿಮಗೆ, ನರೇಂದ್ರ ಮೋದಿ ಅವ್ರ ಜೊತೆ ಭಾಗವಹಿಸೋದಕ್ಕೆ ಹೋಗ್ತಾ ಇದೆಯಾ? ಅವರು ಸಹ ಒಳ್ಳೆ ಪ್ರೋತ್ಸಾಹ ನೀಡ್ತಾರೆ, ಗುರುವೃಂದದವರು ಒಳ್ಳೆ ಪ್ರೋತ್ಸಾಹ ನೀಡುತ್ತಾರೆ, ಮುಖಂಡರು ಸಹ ಒಳ್ಳೆ ಪ್ರೋತ್ಸಾಹ ನೀಡಿದ್ದಾರೆ. ಕೊನೆಯದಾಗಿ ನಿಮ್ಮ ತಂದೆಯವರು ಏನು ಕೆಲಸ ಮಾಡ್ತಾರೆ, ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಬಗ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀಯಾ? ಎಷ್ಟು ಜನ ಮಕ್ಕಳು ನೀವು? ನಾನು ನಮ್ಮ ತಂದೆ ತಾಯಿಗೆ ಒಬ್ಬನೇ ಮಗ. ನಮ್ಮ ತಂದೆ ಹೆಸರು ವರದರಾಜು, ತಾಯಿ ಹೆಸರು ಪುಷ್ಪಲತಾ. ತಂದೆ ಮಿನಿ ಬಸ್ ಓಡಿಸ್ಕೊಂಡು ಇರ್ತಾರೆ, ತಾಯಿ ಮನೇಲಿ ಇರ್ತಾರೆ. ತಾಯಿನೂ ಕೂಡ ನಂಗೆ ಓದಕ್ಕೆ ಒಳ್ಳೆ ಪ್ರೋತ್ಸಾಹ ಸಹಕಾರ ನೀಡ್ತಾರೆ. ಡಿಜಿಟಲ್ ನ್ಯೂಸ್ ನೊಂದಿಗೆ ಶ್ರೀಧರ್, ನೆಲಮಂಗಲ. ತುರ್ವೇಕೆರೆಯ ಸಂಗಾಲಪುರದಲ್ಲಿ ಶ್ರೀ ಬಸವೇಶ್ವರ ಸ್ವಾಮಿ ಮಾಲಾಧಾರಿಗಳ ಕಬ್ಬಳಿಗೆ ಪಾದಯಾತ್ರೆ ಮಾಡಿದರು. ತುರ್ವೇಕೆರೆ ತಾಲೂಕಿನ ಸಂಗಾಲಪುರ ಗೇಟ್ನ ಶ್ರೀ ಬಸವೇಶ್ವರ ಸ್ವಾಮಿ ಸೇವಾ ಟ್ರಸ್ಟ್ನ ಕಬ್ಬಳಿ ಶ್ರೀ ಬಸವೇಶ್ವರ ಸ್ವಾಮಿ ಮಾಲಾಧಾರಿಗಳು ಕಬ್ಬಳಿಗೆ ಪಾದಯಾತ್ರೆ ಮಾಡಿದರು. ಸಂಗಾಲಪುರ ಗೇಟ್ನಲ್ಲಿರುವ ದೇವಾಲಯದಿಂದ ಬೆಳ್ಳಿ ಪಲ್ಲಕ್ಕಿಯಲ್ಲಿ ಮೆರವಣಿಗೆಯಲ್ಲಿ ಹೊರಟ ಮಾಲಾಧಾರಿಗಳ ಪಾದಯಾತ್ರೆಯು ಪಟ್ಟಣದ ಮೂಲಕ ಕಬ್ಬಳಿಗೆ ತೆರಳಿತು. ಈ ವೇಳೆ ಹುಲಿಕೆರೆಯ ಪ್ರಕಾಶ್ ಅವರ ಜೋಡಿ ಹೋರಿಗಳ ಮೆರವಣಿಗೆ ಆಕರ್ಷಕವಾಗಿತ್ತು. ಜಾನಪದ ಕಲಾ ತಂಡಗಳೊಂದಿಗೆ ಪೂಜಾ ಕುಣಿತ, ತಮಟೆ ವಾದ್ಯ, ಚಿಲಿಪಿಲಿ ಗೊಂಬೆ ಕುಣಿತ, ಇನ್ನಿತರ ಹಾಸ್ಯ ಗೊಂಬೆಗಳು ಮೆರವಣಿಗೆಯಲ್ಲಿ ಸಾಗಿದವು. ಸಂಘದ ಮುಖಂಡ ತೇಜು ಹಾಗೂ ನಿವೃತ್ತ ASI ಶಿವಣ್ಣ ಮೆರವಣಿಗೆಯ ನೇತೃತ್ವ ವಹಿಸಿದ್ದರು. ಲಿಂಗೈಕ್ಯ ಡಾಕ್ಟರ್ ಶ್ರೀ ಶಿವಕುಮಾರ ಶ್ರೀಗಳ ಮೊದಲನೇ ಸಂಸ್ಮರಣೋತ್ಸವ ಕಾರ್ಯಕ್ರಮವನ್ನು ಬರ್ಗೇನಹಳ್ಳಿ ಯೂತ್ ಕ್ಲಬ್ ವತಿಯಿಂದ ಆಯೋಜಿಸಲಾಗಿತ್ತು.
ಶತಾಯುಷಿ ಲಿಂಗೈಕ್ಯ ಡಾಕ್ಟರ್ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಗಳ ಮೊದಲ ವರ್ಷದ ಸಂಸ್ಕರಣೋತ್ಸವವನ್ನು ಬರ್ಗೇನಹಳ್ಳಿಯ ಬಸವೇಶ್ವರ ಯೂತ್ ಕ್ಲಬ್ ವತಿಯಿಂದ ಆಯೋಜಿಸಲಾಗಿತ್ತು. ಮಕರ ಸಂಕ್ರಾಂತಿ ಹಬ್ಬದ ಜೊತೆಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ಬರ್ಗೇನಹಳ್ಳಿ ಗ್ರಾಮದಲ್ಲಿ ಲಿಂಗೈಕ್ಯ ಡಾಕ್ಟರ್ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಗಳ ಮೊದಲನೇ ವರ್ಷದ ಸಂಸ್ಕರಣೋತ್ಸವವನ್ನು ಗ್ರಾಮದಲ್ಲಿ ದಾಸೋಹ ಮಾಡುವ ಮೂಲಕ ನೆರವೇರಿಸಿದರು. ಇದೇ ವೇಳೆಯಲ್ಲಿ ಸುಪ್ರಸಿದ್ಧ ದಕ್ಷಿಣ ಕಾಶಿ ಶಿವಗಂಗೆ ಜಾತ್ರೆಗೆ ಆಗಮಿಸುತ್ತಿದ್ದ ವಿಶೇಷ ಬಸ್ನ ಪ್ರಯಾಣಿಕರಿಗೆ ಅನ್ನಪ್ರಸಾದ ವಿತರಿಸಲಾಯಿತು. ಮತ್ತು ಇದೇ ವೇಳೆಯಲ್ಲಿ 2020ರ ಲಿಂಗೈಕ್ಯ ಡಾಕ್ಟರ್ ಶ್ರೀ ಶಿವಕುಮಾರ ಶಿವಯೋಗಿಗಳ ಕ್ಯಾಲೆಂಡರ್ ಅನ್ನ ಬಿಡುಗಡೆ ಮಾಡಲಾಯಿತು. ಈ ವೇಳೆಯಲ್ಲಿ ಮಾತನಾಡಿದ ಮುಖಂಡ ಶಫಿ, ಡಾಕ್ಟರ್ ಶ್ರೀ ಶಿವಕುಮಾರ ಸ್ವಾಮೀಜಿ ಅವರು ಲಿಂಗೈಕ್ಯರಾಗಿ ಒಂದು ವರ್ಷ ಕಳೆದ ಹಿನ್ನೆಲೆ ಗ್ರಾಮಸ್ಥರು ಹಾಗೂ ಯೂತ್ ಕ್ಲಬ್ನ ಸದಸ್ಯರೆಲ್ಲರೂ ಪಕ್ಷಾತೀತವಾಗಿ ಎಲ್ಲ ಮತದ ಸದಸ್ಯರು ಒಂದಾಗಿ ಸ್ವಾಮೀಜಿಯವರ ಪುಣ್ಯಸ್ಮರಣೆಯನ್ನ ಏರ್ಪಡಿಸಿ ಅನ್ನದಾಸೋಹವನ್ನ ನಡೆಸಲಾಗುತ್ತಿದೆ ಎಂದರು. ನಮ್ಮ ಶ್ರೀ ಶ್ರೀ ನಮ್ಮ ಶಿವಕುಮಾರ ಸ್ವಾಮೀಜಿಯವರ ಪಾದಕ್ಕೆ ಮೊದಲೇ ನಮಸ್ಕಾರ. ಇವತ್ತು ಒಂದು ಮಕರ ಸಂಕ್ರಾಂತಿ ಹಬ್ಬದಲ್ಲಿ ನಾನೊಂದು ಸ್ವಾಮೀಜಿ ಕ್ಯಾಲೆಂಡ್ರು ಉತ್ಸವ ಮಾಡಿದ್ದೆ. ಅದು ನಮ್ಮ ಸ್ನೇಹಿತರಲ್ಲಿ ಸ್ವಾಮೀಜಿ ಪುಣ್ಯಸ್ಥಿತಿ ಪುಣ್ಯ ಮಾಡೋಕ್ಕೆ ಪ್ರಪಂಚದ ಬಿಡುಗಡೆ ಮಾಡಿದ್ದೀನಿ. ಎಲ್ಲ ನನ್ನ ಗ್ರಾಮಸ್ಥರಿಗೆ ಆಮೇಲೆ ವನಾದಿಮ ಗಂಗಾಧೇಶ್ವರ ಆಶೀರ್ವಾದದಿಂದ ನಮಸ್ತೆ, ವಂದನೆ ಹೇಳ್ತೀನಿ. ನಮ್ಮ ಗ್ರಾಮದ ಎಲ್ಲ ಒಂದು 2000 ಜನದ ಎಲ್ಲ ನಮ್ಮ ಗ್ರಾಮದವರೆಲ್ಲ ಸೇರ್ ಮಾಡಿದ್ದೀನಿ. ಶಫಿವುಲ್ಲಾ ಬಿಂದು. ಈ ವೇಳೆಯಲ್ಲಿ ಸ್ವಾಮೀಜಿಯ ಭಾವಚಿತ್ರಕ್ಕೆ ಗ್ರಾಮಸ್ಥರೆಲ್ಲರೂ ಒಟ್ಟಾಗಿ ವಿಶೇಷ ಪೂಜೆಯನ್ನ ಸಲ್ಲಿಸಿದರು. ಸಂಸ್ಮರಣೋತ್ಸವದಲ್ಲಿ ಸೋಂಪುರ ಜಿಲ್ಲಾ ಪಂಚಾಯತಿ ಸದಸ್ಯ ನಂಜುಂಡಯ್ಯ, ಬರ್ಗೇನಹಳ್ಳಿ ಗ್ರಾಮದ ಹಿರಿಯರಾದ ರಾಮಕೃಷ್ಣಪ್ಪ, ಮಾಜಿ ತಾಲೂಕು ಪಂಚಾಯತಿ ಅಧ್ಯಕ್ಷ ಪುಟ್ಟಗಂಗಯ್ಯ, ಗ್ರಾಮಸ್ಥರು ಇತರರು ಇದ್ದರು. ತಗ್ಗಿಕುಪ್ಪೆ ಶ್ರೀಧರ್, ಎ ಡಿಜಿಟಲ್ ನ್ಯೂಸ್, ನೆಲಮಂಗಲ. ಗುಬ್ಬಿಯ ಕಡಬ ಹೋಬಳಿಯ ಗಂಗಪಟ್ಟಣದಲ್ಲಿ ಕೈನ್ಕರಿಯ ಪ್ರತಿಷ್ಠಾನ ಟ್ರಸ್ಟ್ ಆಯೋಜಿಸಿದ ಮಕರ ಸಂಕ್ರಾಂತಿ ಉತ್ಸವ ಅದ್ದೂರಿಯಾಗಿ ನಡೆಯಿತು. ಗುಬ್ಬಿ ತಾಲೂಕಿನ ಕಡಬ ಹೋಬಳಿ ಗಂಗಪಟ್ಟಣ ಗ್ರಾಮದಲ್ಲಿ ಶ್ರೀ ಕೊಲ್ಲಾಪುರದಮ್ಮ ಶ್ರೀ ಭದ್ರಕಾಳಮ್ಮ ಸಮೇತ ಶ್ರೀ ಪ್ರಮತೇಶ್ವರ ಸ್ವಾಮಿ ದೇವಸ್ಥಾನ ಧರ್ಮದರ್ಶಿ ಕೈನ್ಕರಿಯ ಪ್ರತಿಷ್ಠಾನ ಟ್ರಸ್ಟ್ ಆಯೋಜಿಸಿದ್ದ ಮಕರ ಸಂಕ್ರಾಂತಿಯ ಉತ್ಸವ ಸಮಾರಂಭದಲ್ಲಿ ಬೆಟ್ಟದಹಳ್ಳಿ ಗವಿಮಠಾಧ್ಯಕ್ಷ ಶ್ರೀ ಚಂದ್ರಶೇಖರ ಸ್ವಾಮೀಜಿಗಳು ಉತ್ಸವಕ್ಕೆ ಚಾಲನೆ ನೀಡಿದರು. ಉತ್ಸವಕ್ಕೆ ಚಾಲನೆ ನೀಡಿ ಮಾತನಾಡಿದ ಶ್ರೀಗಳು, ಗ್ರಾಮದಲ್ಲಿ ನಡೆಯುವ ಧಾರ್ಮಿಕ ಕಾರ್ಯಕ್ರಮಗಳು ಹಳುಕು ಎಂಬುದು ಕಾಣಬಾರದು. ಗ್ರಾಮಸ್ಥರಲ್ಲಿ ಜಾತ್ಯಾತೀತ ಮತ್ತು ಪಕ್ಷಾತೀತ ನಿಲುವು ಮೂಡಿಸುವ ಧಾರ್ಮಿಕ ಆಚರಣೆಯಲ್ಲಿ ಸಲ್ಲದ ರಾಜಕಾರಣ ಗುಂಪುಗಳನ್ನು ಉದ್ಭವಿಸುತ್ತದೆ. ಈ ಕಾರ್ಯಕ್ಕೆ ಆಸ್ಪದ ನೀಡದೆ ಒಗ್ಗಟ್ಟಿನ ಮಂತ್ರ ಪಠಿಸಲು ಕರೆ ನೀಡಿದರು. ದ್ವೇಷ ಅಸೂಯೆ ದೂರ ಮಾಡುವ ಧಾರ್ಮಿಕ ಕಾರ್ಯಕ್ರಮಗಳು ಗ್ರಾಮದಲ್ಲಿ ಸಾಮರಸ್ಯ ಜೊತೆಗೆ ಒಗ್ಗಟ್ಟು ಮೂಡಿಸುತ್ತದೆ ಎಂದು ಬೆಟ್ಟದಹಳ್ಳಿ ಗವಿಮಠಾಧ್ಯಕ್ಷ ಶ್ರೀ ಚಂದ್ರಶೇಖರ ಸ್ವಾಮೀಜಿ ಅಭಿಪ್ರಾಯಪಟ್ಟರು. ಇಡೀ ಗ್ರಾಮವನ್ನು ಸ್ವಚ್ಛಗೊಳಿಸುವಂತಹ ಮಹತ್ ಕಾರ್ಯ ಈ ಧಾರ್ಮಿಕ ಸಮಾರಂಭದಿಂದ ಆಗುತ್ತೆ ಅನ್ನೋದನ್ನು ನಾವು ಮನಗಾಣಬೇಕು. ದೇವರು ಅಂದ್ರೆ ಸ್ವಚ್ಛ ಅಂತ ಅರ್ಥ, ಪವಿತ್ರ ಅಂತ ಅರ್ಥ. ದೇವರು ಅಂದ್ರೆ ಪವಿತ್ರ, ಸ್ವಚ್ಛ, ನಿರ್ಮಲ, ಇಂಥ ಎಲ್ಲ ದೇವರಿಗೆ ಲಕ್ಷಣ ಇದೆ. ಸಚ್ಚಿದಾನಂದ ಸ್ವರೂಪ, ಅಲ್ಲಿ ತಾಯಿ ಇರ್ಬೋದು, ತಂದೆ ಇರ್ಬೋದು, ಅಥವಾ ಯಾವುದೇ ಹೆಣ್ಣು ದೇವರು ಇರ್ಬೋದು, ಯಾವುದೇ ಗಂಡು ದೇವರು ಇರ್ಬೋದು, ದೇವರೊಪ್ಪನೆ ಅದು ಹಲವು ರೂಪವಾಗಿ ಹಲವು ನಾಮಗಳಿಂದ ಕರೆಸಿಕೊಳ್ತಕ್ಕಂಥದ್ದು. ನಮ್ಮ ಭಾರತೀಯ ಸಂಸ್ಕೃತಿಯೊಳಗೆ ಪುರುಷ ರೂಪದಲ್ಲಿ ದೇವರನ್ನು ಪೂಜೆ ಮಾಡ್ತೀವಿ, ಹಾಗೆ ಸ್ತ್ರೀ ರೂಪದಲ್ಲಿ ದೇವರನ್ನು ಪೂಜೆ ಮಾಡ್ತೀವಿ. ಜಗತ್ತಿಗೆ ಸೃಷ್ಟಿಗೆ ಕಾರಣೀಭೂತವಾಗಿರ್ತಕ್ಕಂಥ ಮಹಾಶಕ್ತಿ. ಇದೇ ಸಂದರ್ಭದಲ್ಲಿ ರೈತ ಸಂಘದ ಜಿಲ್ಲಾಧ್ಯಕ್ಷ ಎ ಗೋವಿಂದರಾಜು ಮಾತನಾಡಿ, ಗ್ರಾಮೀಣ ಭಾಗದಲ್ಲಿ ಕೃಷಿಕರ ಬದುಕಿಗೆ ನೆಮ್ಮದಿ ತರುವ ಸಂಕ್ರಾಂತಿ ಹಬ್ಬ ಆಚರಣೆಯನ್ನು ಧಾರ್ಮಿಕ ಕಾರ್ಯಕ್ರಮವಾಗಿ ನಡೆಸಲಾಗುತ್ತಿದೆ. ಯಾವುದೇ ಭಿನ್ನಾಭಿಪ್ರಾಯಕ್ಕೆ ಆಸ್ಪದ ನೀಡದೆ ಎಲ್ಲ ಒಂದಾಗಿ ಕಾರ್ಯ ನಡೆಸಬೇಕಿದೆ. ಕೃಷಿ ನಡೆಸುವುದೇ ಕಷ್ಟವಾಗುತ್ತಿರುವ ಈ ಕಾಲದಲ್ಲಿ ಗ್ರಾಮಗಳನ್ನು ತೊರೆದು ಉದ್ಯೋಗ ಹುಡುಕಿ ಪಟ್ಟಣದತ್ತ ವಲಸೆ ಹೋಗುತ್ತಿರುವ ಯುವ ಕೃಷಿಕರಿಗೆ ಧೈರ್ಯ ತುಂಬುವ ಕೆಲಸ ಹಿರಿಯರು ಮಾಡಬೇಕು. ಬೇಸಾಯವನ್ನು ನಡೆಸಿ ನೆಮ್ಮದಿ ಕಾಣುವ ಅಂಶ ಮನದಟ್ಟು ಮಾಡಬೇಕೆಂದು ತಿಳಿಸಿದರು. ಒಂದು ಪುಣ್ಯದ ದಿನದಂದು ಈ ಊರಿನ ಒಂದೇ ಸೇರಿ ಬಹಳ ಭಕ್ತಿಯಿಂದ ಪ್ರೀತಿಯಿಂದ ಈ ಒಂದು ಜಾತ್ರಾ ಮಹೋತ್ಸವವನ್ನ ತಾವೆಲ್ಲ ಮಾಡಿದ್ವಿ. ಪ್ರತಿ ವರ್ಷ ಜಾತ್ರಾ ಮಹೋತ್ಸವವನ್ನು ಮಾಡತಕ್ಕಂಥದ್ದು ದೇವರು ತಮ್ಮೆಲ್ಲರಿಗೂ ಒಳ್ಳೆಯದನ್ನ ಕೊಡಲಿ, ನಾವು ದೇವರ ಪ್ರೀತಿಗೆ ಪಾತ್ರರಾಗಬೇಕು. ಅದೇ ರೀತಿ ಎಲ್ಲ ನೆಂಟರಿಸಿದ್ದು ಹೆಣ್ಣುಮಕ್ಕಳನ್ನ ಒಂದೇ ಸೇರಿಸಿ ಮನೆಗಳಿಗೆ ಸುಣ್ಣ ಬಣ್ಣವನ್ನು ಬಳಸಿ ಒಳ್ಳೆ ಊಟವನ್ನ ಮಾಡಿ ಬಳಸಿ ನಾವು ಊಟ ಮಾಡಿ ಪ್ರೀತಿಯಿಂದ ದೇವರನ್ನ ಪ್ರಾರ್ಥನೆ ಮಾಡೋಣ ಅಂತಕ್ಕಂಥ ಒಂದು
ನಂಬಿಕೆಯನ್ನು ಇಟ್ಕೊಂಡು ನಾವು ಪ್ರತಿ ವರ್ಷ ಸ್ವಾಮಿಯವರ ಜಾತ್ರೆಯನ್ನು ಮಾಡ್ತೇವೆ. ಅದೇ ರೀತಿ ಜಾತ್ರಾ ಮಹೋತ್ಸವವನ್ನ ಗ್ರಾಮದಲ್ಲಿ ತಾವೆಲ್ಲ ಮಾಡಿದ್ದೀವಿ. ಅದೇ ರೀತಿ ನಾವು ಈಗಾಗಲೇ ನಮ್ಮ ದಿಲೀಪ್ ಕುಮಾರ್ ಅವರು ಮಾತನಾಡಿದ್ದಾರೆ, ಇಂಥ ಧಾರ್ಮಿಕ ಇನ್ನು ಈ ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯತಿ ಸದಸ್ಯ ಗಿರಿಜಮ್ಮ ಮೂರ್ತಪ್ಪ, ಬಿಜೆಪಿ ಮುಖಂಡ ಎಸ್ಟಿ ದಿಲೀಪ್ ಕುಮಾರ್, ಎಪಿಎಂಸಿ ಸದಸ್ಯ ವೀರಭದ್ರಯ್ಯ, ರೈತ ಸಂಘದ ಪ್ರಧಾನ ಕಾರ್ಯದರ್ಶಿ ಕೆಎನ್ ನರಸೇಗೌಡ ಇತರರು ಹಾಜರಿದ್ದರು. ರಿಪೋರ್ಟಿಂಗ್ ಬ್ಯೂರೋ ನರಸಿಂಹಮೂರ್ತಿ, ಈ ಡಿಜಿಟಲ್ ಗುಬ್ಬಿ. ನೆಲಮಂಗಲದ ಶಿರಗನಹಳ್ಳಿ ಗ್ರಾಮದ ಬಸವೇಶ್ವರ ಸ್ವಾಮಿಯ ಜಾತ್ರಾ ಮಹೋತ್ಸವ ಹಾಗೂ 6ನೇ ವರ್ಷದ ರಥೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. ಹೋಬಳಿಯ ಶಿರಕನಹಳ್ಳಿ ಗ್ರಾಮದ ಬಸವೇಶ್ವರ ಸ್ವಾಮಿಯ ಜಾತ್ರಾ ಮಹೋತ್ಸವ ಹಾಗೂ 6ನೇ ವರ್ಷದ ರಥೋತ್ಸವವು ಸಾವಿರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ಅದ್ದೂರಿಯಾಗಿ ಜರುಗಿತು. ಐತಿಹಾಸಿಕ ಪ್ರಸಿದ್ಧಿಯನ್ನು ಹೊಂದಿರುವ ಶಿರಕನಹಳ್ಳಿ ಬಸವೇಶ್ವರ ಸ್ವಾಮಿಗೆ ಪ್ರತಿ ವರ್ಷ ಹೋಬಳಿಯ ಸುತ್ತಮುತ್ತಲಿನ ಹಳ್ಳಿಗಳ ಭಕ್ತಾದಿಗಳು ಹಾಗೂ ರೈತರು ತಾವು ಈ ವರ್ಷದಲ್ಲಿ ಬೆಳೆದ ಬೆಳೆಯನ್ನು ಸುಗ್ಗಿ ಕೆಲಸದಿಂದ ಮನೆಗೆ ಸೇರಿಸಿದ ಮೇಲೆ ಮೊದಲ ಬೆಳೆಯನ್ನು ದೇವರಿಗೆ ಅರ್ಪಿಸಲು ಎಲ್ಲರೂ ಒಟ್ಟಾಗಿ ಸೇರಿಕೊಂಡು ರಥೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ದೇವರಿಗೆ ಸಮರ್ಪಿಸಿದರು. ಎನ್ನುವ ಬಸವಣ್ಣನ ಹೆಸರಿನಲ್ಲಿ ಪ್ರಸಿದ್ಧವಾಗಿರುವ ಶಿರಕನಹಳ್ಳಿ ಬಸವೇಶ್ವರ ಸ್ವಾಮಿಯ ದೇವಸ್ಥಾನವು ಐತಿಹಾಸಿಕವಾಗಿ ದಂತಕಥೆಯನ್ನು ಹೊಂದಿದೆ. ಶ್ರೀ ಬಸವ ಮುನಿಗಳು ತಪಸ್ಸನ್ನ ಮಾಡಿದ ಪುಣ್ಯ ಭೂಮಿಯಾಗಿದ್ದು ಹಾಗೂ 2 ಗೂಡುಗಳ ಕಾಳಗದಲ್ಲಿ 1 ಗೂಡಿಯ ಶಿರ ತುಂಡಾದ ಶಿವಬಸವ ಸ್ವಾಮಿಗಳ ಗದ್ದುಗೆಯ ಮೇಲೆ ಶಿರವನ್ನ ಇಡಲಾಗಿದೆ ಎಂದು ಹಾಗೂ ಹೋಬಳಿಯ ಸುತ್ತಮುತ್ತಲಿನ ರೈತರ ದನಕರುಗಳಿಗೆ ರೋಗ ರುಜಿನಗಳು ಬಂದರೆ ಹಾಗೂ ಯಾವುದೇ ಹರಕೆಯನ್ನ ಬಸವಣ್ಣನಿಗೆ ಮಾಡಿಕೊಂಡರೆ ನಿವಾರಣೆಯಾಗುತ್ತದೆ ಎಂಬ ನಂಬಿಕೆ ಇಂದು ಸಹ ಪ್ರಚಲಿತವಿದೆ. ಜಿಲ್ಲೆಯ ಸುತ್ತಮುತ್ತಲಿನ ಭಕ್ತಾದಿಗಳು ಹರಕೆ ತೀರಿಸಲು ರಥೋತ್ಸವದಲ್ಲಿ ಭಾಗಿಯಾಗುತ್ತಾರೆಂದು ಭಕ್ತರಾದ ನರಸಿಂಹಮೂರ್ತಿ ತಿಳಿಸಿದರು. ಇಲ್ಲಿಯ ಒಂದು ಸ್ಥಳೀಕರು ಅಂದರೆ ಇಲ್ಲೇ ವಿಜಯವರು, ನಾವೆಲ್ಲ ಬೆಂಗಳೂರಲ್ಲಿ ವಾಸವಾಗಿದೆ. ಪ್ರತಿ ಬಸವ ಜಯಂತಿ ಮತ್ತು ಇಂಥ ಈ ಒಂದು ಗಂಗಪ್ಪನ ಧಾರೆ ಅಂತ ಕರಿತೀವಿ, ಇದಕ್ಕೆ ಮಕರ ಸಂಕ್ರಾಂತಿ ದಿನ ನಾವು ಬಹಳವಾಗಿ ಸಾಕಷ್ಟು ಜನ ಯಾರ್ಯಾರು ಎಲ್ಲೆಲ್ಲಿ ಊರುಗಳಲ್ಲಿ ಬೇರೆ ಊರುಗಳಲ್ಲಿ ಬೇರೆ ದೇಶಗಳಲ್ಲಿ ಇದ್ದೀವೋ, ನನ್ನ ತಂಗಿ ಅಮೇರಿಕಾದಿಂದ ಬಂದಿದ್ದಾಳೆ, ಈ ಭಕ್ತರಾಗಿ ನನ್ನ ತಂಗಿ ಅಮೇರಿಕಾದಿಂದ ಸಹ ಇಲ್ಲಿಗೆ ಇದು ಭಕ್ತ ನೋಡೋಕ್ಕೋಸ್ಕರ ಈ ದಿನ ಬಂದಿದ್ದೀವಿ. ಇದು ಬಹಳವಾಗಿ ಹಿನ್ನೆಲೆ ಉಳ್ಳಂಥ ದೇವಸ್ಥಾನ, ಇದಕ್ಕೆ ನಾವು ಇದರಿಂದ ಬಹಳ ಭಕ್ತರು, ಆಮೇಲೆ ನಾವು ಒಳ್ಳೆಯದಾಗತ್ತೆ ಅನ್ನೋ ಒಂದು ನಂಬಿಕೆಯಿಂದ ಇಲ್ಲಿ ನಾವೆಲ್ಲರೂ ಪ್ರತಿ ಶುಕ್ರವಾರ ಸೋಮವಾರ ಸಹ ಅಲ್ಲದೆ ಇದು ಒಂದು ದಿನ ಬಂದಿದ್ದೀವಿ ಸರ್. ಇವತ್ತು ಕಾರ್ಯಕ್ರಮ ಮಕರ ಸಂಕ್ರಾಂತಿ ದಿನ ಎಲ್ಲರಿಗೂ ಅಂದರೆ ಒಂದು ಅನ್ನದ ದಾಸೋಹ ನಡೆಯುತ್ತದೆ, ರಥೋತ್ಸವ ನಡೆಯುತ್ತೆ. ಅದಕ್ಕೆ ನಮ್ಮ ಇಲ್ಲಿನ ಒಂದು ಅರ್ಚಕರು ಮತ್ತು ಒಂದು ಏನು ಸಿರಿಗಳ್ಳಿ ಕ್ಷೇಮಾಭಿವೃದ್ಧ ಒಂದು ಅಸೋಸಿಯೇಷನ್ ಇದೆ, ಬಹಳವಾಗಿ ಕ್ಷಮತೆ ಸುತ್ತಮುತ್ತ ಗ್ರಾಮಸ್ಥರು ಸಹ ಇಲ್ಲೆಲ್ಲರೂ ಸಹ ಬಂದು ವಿಜೃಂಭಣೆಯಿಂದ ಈ ರಥೋತ್ಸವನ ಆಚರಿಸ್ತಾ ಇದ್ದೀವಿ ಸರ್. ನನ್ನ ಹೆಸರು ನರಸಿಂಹಮೂರ್ತಿ ಅಂತ ಹೇಳ್ಬಿಟ್ಟು ನಾನು ಇಲ್ಲೇ ಇದೆ. ರಥೋತ್ಸವಕ್ಕೆ ಆಗಮಿಸಿದ ಸಾವಿರಾರು ಭಕ್ತಾದಿಗಳಿಗೂ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೆ ಅನ್ನದಾಸೋಹ ಹಾಗೂ ರಥೋತ್ಸವ ಸಮಯದಲ್ಲಿ ಮಜ್ಜಿಗೆ ಪಾನಕ ಕೋಸಂಬರಿಯನ್ನ ವಿತರಿಸಲಾಯಿತು. ತಗೆ ಕುಪ್ಪೆ ಶ್ರೀಧರ್, ಎಡಿಜಿಟಲ್ ನ್ಯೂಸ್, ನೆಲಮಂಗಲ. ತುಮಕೂರಿನ ಯುವ ಪ್ರತಿಭೆ ನವೀನ್ ನಿರ್ದೇಶನದ ಪ್ರೆಡಿಟರ್ ಕಿರುಚಿತ್ರದ ಮುಹೂರ್ತಕ್ಕೆ ಡೈರೆಕ್ಟರ್ ನಂದಕಿಶೋರ್ ಚಾಲನೆ ನೀಡಿದರು. ಕೊರಟಗೆರೆ ತಾಲೂಕಿನ ತೋವಿನಕೆರೆಯ ಯುವ ಪ್ರತಿಭೆಯ ನಿರ್ದೇಶನದಲ್ಲಿ ಒಂದು ವಿಭಿನ್ನವಾದ ಕಿರು ಚಿತ್ರೀಕರಣಕ್ಕೆ ಸಜ್ಜಾಗಿದೆ. ಯುವ ನಿರ್ದೇಶಕ ನವೀನ್ ನಿರ್ದೇಶನದಲ್ಲಿ ಮೂಡಿ ಬರುತ್ತಿರುವ ಪ್ರೆಡಿಟರ್ ಕಿರುಚಿತ್ರ ಈಗಾಗಲೇ ಸಿನಿಮಾ ಚಿತ್ರೀಕರಣಕ್ಕೆ ಕಾಲಿಟ್ಟಿದ್ದು, ಚಿತ್ರದಲ್ಲಿ ನಾಯಕ ನಟನಾಗಿ ಹಿಮವಂತ್ ನಟಿಸಿದ್ದು, ಪವನ್ ಕಾಂಸೆ ಛಾಯಾಗ್ರಹಣ ಇದ್ದು ಸಂಕಲನ ನೆಲ್ಸನ್ ಮಾಡುತ್ತಿದ್ದಾರೆ. ಚಿತ್ರದಲ್ಲಿ ಎಲ್ಲರೂ ಯುವ ಪ್ರತಿಭೆಗಳೇ ಇದ್ದು ಹೊಸದೊಂದು ಪ್ರಯತ್ನಕ್ಕೆ ಕಾಲಿಟ್ಟಿದ್ದಾರೆ. ಕಿರುಚಿತ್ರ ವಿಜ್ಞಾನ ಆಧಾರಿತ ಸ್ಟೋರಿ ಆಗಿದ್ದು, ಮುಂದಿನ ದಿನಗಳಲ್ಲಿ ವಿಜ್ಞಾನ ಯಾವ ರೀತಿ ಮುಂದುವರಿಯುತ್ತದೆ ಎಂಬುದನ್ನ ಈ ಕಿರುಚಿತ್ರದ ಮೂಲಕ ತಿಳಿಸಲು ಹೊರಟಿದ್ದಾರೆ. ಕಿರುಚಿತ್ರಕ್ಕೆ ರಾಬರ್ಟ್ ಚಿತ್ರದ ಖ್ಯಾತ ನಿರ್ದೇಶಕ ನಂದಕಿಶೋರ್ ಯುವ ಪ್ರತಿಭೆಗಳಿಗೆ ಬೆನ್ನು ತಟ್ಟಿದ್ದು ಚಿತ್ರಕ್ಕೆ ಬಲ ಹೆಚ್ಚಾಗಿದೆ. ಕಿರುಚಿತ್ರದ ಮುಹೂರ್ತ ಬೆಂಗಳೂರಿನ ಬಸವೇಶ್ವರ ನಗರದ ಶಿವನ ದೇವಾಲಯದಲ್ಲಿ ನೆರವೇರಿದೆ. ಇದೇ ಸಂದರ್ಭದಲ್ಲಿ ನಿರ್ದೇಶಕ ನಂದಕಿಶೋರ್, ಮಂಜುನಾಥ್, ಎನ್ ಆಶಾ, ರಾಜ್, ಸಂತೋಷ್, ಪೂರ್ಣಿಮಾ ಭಾಗಿಯಾಗಿದ್ದರು. ವಿಜಯಪುರದ ಧರ್ಮಶಾಸ್ತ್ರ ಅಯ್ಯಪ್ಪ ಸ್ವಾಮಿಗೆ ವಿಶೇಷ ಪೂಜೆ ಉತ್ಸವ ನೆರವೇರಿತು.
ವಿಜಯಪುರದ ಧರ್ಮಶಾಸ್ತ್ರ ಅಯ್ಯಪ್ಪಸ್ವಾಮಿ ಸೇವಾ ಸಮಿತಿ ವತಿಯಿಂದ 8ನೇ ವರ್ಷದ ಲಕ್ಷ ದೀಪೋತ್ಸವ ಮರವೆ ಕೆಂಪಣ್ಣನವರ ಕುಟುಂಬದವರು ಜೋಡೆತ್ತುಗಳೊಂದಿಗೆ ಭಾಗವಹಿಸಿರುವುದು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಶ್ರೀ ಧರ್ಮಶಾಸ್ತ್ರ ಅಯ್ಯಪ್ಪಸ್ವಾಮಿಯವರನ್ನ ಅಲಂಕರಿಸಿ ಪಲ್ಲಕ್ಕಿ ಉತ್ಸವದಲ್ಲಿ ಕುಳ್ಳಿರಿಸಿ ಪಟ್ಟಣದ ರಾಜ್ಯ ಬೀದಿಗಳಲ್ಲಿ ಮೆರವಣಿಗೆ ನಡೆಸಲಾಯಿತು. ಗುರುಸ್ವಾಮಿಗಳಾದ ಮುನಿರಾಜ ಸ್ವಾಮಿಗಳು ಮಾತನಾಡಿ, ಪ್ರತಿ ವರ್ಷದಂತೆ ಈ ವರ್ಷವೂ ಧರ್ಮಶಾಸ್ತ್ರ ಅಯ್ಯಪ್ಪಸ್ವಾಮಿ ಮೆರವಣಿಗೆ ಎತ್ತುಗಳೊಂದಿಗೆ ಹಮ್ಮಿಕೊಳ್ಳಲಾಗಿದೆ. ಇದಕ್ಕೆ ಸಹಕರಿಸಿದ ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ತಿಳಿಸಿದರು. ಜ್ಯೋತಿ ದಿವಸ 20 ಲಕ್ಷ ದೀಪೋತ್ಸವ ದೇವಾಲಯ ವಿಜಯಪುರದಿಂದ ಬರ್ತಾ ಇದ್ದೀವಿ. ಅನುದಾನ ಈ ದಿನ ಲಕ್ಷ ದೀಪೋತ್ಸವ ಕಾರ್ಯಕ್ರಮ 6:30 ಎಷ್ಟು ವರ್ಷದಿಂದ 20 ವರ್ಷದಿಂದ ಬರ್ತಾ ಇದ್ದೀವಿ. 20 ವರ್ಷ ಈಗ ಮೆರವಣಿಗೆ ಊರೆಲ್ಲ ಮಾಡ್ತೀರಾ? ಈಗ ಮೆರವಣಿಗೆ ದೇವರಸಭೆ ಗುಡಿ ಶ್ರೀಘಟ್ಟ ಕ್ರಾಸು. ಈ ಸಂದರ್ಭದಲ್ಲಿ ಮರವೆ ಕೆಂಪಣ್ಣನವರ ಕುಟುಂಬದವರು ತಮ್ಮ ಎತ್ತುಗಳೊಂದಿಗೆ ಮೆರವಣಿಗೆಯಲ್ಲಿ ವಿಶೇಷವಾಗಿ ಭಾಗವಹಿಸಿದರು. ತೌಡನಹಳ್ಳಿ ಶಿವಣ್ಣನವರು ಪಾಳೆಗಾರರ ವೇಷ ಧರಿಸಿ ಮೆರವಣಿಗೆಯಲ್ಲಿ ಭಾಗವಹಿಸಿದ್ದು ವಿಶೇಷವಾಗಿತ್ತು. ರಿಪೋರ್ಟಿಂಗ್ ಬ್ಯೂರೋ ಶ್ರೀಧರ್, ಎಡಿಜಿಟಲ್ ನ್ಯೂಸ್, ವಿಜಯಪುರ. ಕಾಗವಾಡದ ಐನಾಪುರದಲ್ಲಿ 27ನೇ ಕೃಷಿ ಮೇಳ ಉದ್ಘಾಟನಾ ಕಾರ್ಯಕ್ರಮ ನೆರವೇರಿತು. ಕಾಗವಾಡದ ಐನಾಪುರ ಶ್ರೀ ಸಿದ್ದೇಶ್ವರ ಸ್ವಾಮಿಯ 50ನೇ ಜಾತ್ರಾ ಮಹೋತ್ಸವ ಹಾಗೂ 27ನೇ ಕೃಷಿ ಮೇಳ ಉದ್ಘಾಟನಾ ಕಾರ್ಯಕ್ರಮ ನೆರವೇರಿತು. ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿ ಮಾತನಾಡಿದ ಕಾವಲಗುಡ್ಡ ಅಮರೇಶ್ವರ ಮಹಾರಾಜರು, ರಾಜ್ಯ ಸರ್ಕಾರವು ಶ್ರೀ ಮೇಳಗಳಿಗೆ ವಿಶೇಷ ಅನುದಾನ ನೀಡಬೇಕು. ಗ್ರಾಮೀಣ ಪ್ರದೇಶದಲ್ಲಿ ಕೃಷಿ ಮೇಳ ನಡೆಸುವುದರಿಂದ ರೈತರ ಅಭಿವೃದ್ಧಿಗೆ ಪೂರಕವಾಗುತ್ತದೆ. ನಮ್ಮ ದೇಶ ಕೃಷಿ ಅವಲಂಬಿತ ಆಗಿದ್ದು ಹೊಸ ಬೆಳೆಗಳ ಮಾಹಿತಿ ನೀಡಲು ಕೃಷಿ ಮೇಳಗಳು ಅವಶ್ಯ ಎಂದು ಹೇಳಿದರು. ಮುಡುಪ ಯಾಕಂದ್ರೆ ಇದು ಕೃಷಿ ಸಮ್ಮೇಳನ ಸಲುವಾಗಿ, ನೀವೆಲ್ಲ ನೀರಾವರಿ ಸಲುವಾಗಿ, ಇನ್ನೇನು ಸಂಸ್ಕೃತಿ ಸಲುವಾಗಿ, ಕಲಾವಿದರ ಸಲುವಾಗಿ, ಯಾವ ರಸ್ತೆಯ ಸಲುವಾಗಿ ಏನ ಹಣವನ್ನ ಇಡತಕ್ಕಂತ ಕಾರ್ಯವನ್ನು ಸರ್ಕಾರದಲ್ಲಿ ಮಾಡ್ತಾ ಇದ್ರಿ. ಇದು ಒಂದೇ ಕೃಷಿ ಮೇಳ ತಿಳ್ಕೊಬೇಡಿ, ಇಡೀ ನಮ್ಮ ಕರ್ನಾಟಕದಲ್ಲಿ ನಡೀತಕ್ಕಂಥ ಪ್ರತಿಯೊಂದು ಕೃಷಿ ಮೇಳಕ್ಕೆ ಸರ್ಕಾರದಿಂದ ಬರತಕ್ಕಂಥ ಸಹಾಯವನ್ನ ಫಿಕ್ಸ್ ಇಡಬೇಕು. ಆ ಸಹಾಯವನ್ನು ಸರ್ಕಾರದಿಂದ ಕೂಡ ಉತ್ತರೋತ್ತರವಾಗಿ ಇಂತಹ ಸಂಸ್ಕೃತಿಗಳು ಬೆಳಿಬೇಕಂತಕ್ಕಂಥದನ್ನ ನಮ್ಮ ಶಾಸಕರಿಗೆ ನಾನು ಒಂದು ವಿನಂತಿ ಮಾಡ್ಕೊತೇನೆ. ಮೈನಾಪುರ ಯಾಕಂದ್ರೆ ನಿಮ್ಮಿಂದ ಆಗ್ತಕ್ಕಂಥ ಕನಸು ಕೂಡ ನಮ್ಮಲ್ಲಿ. ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದ ಕುಲಪತಿ ಮಹಾದೇವ ಚೆಟ್ಟಿ ಮಾತನಾಡಿ, ಅಥಣಿ, ರಾಯಭಾಗ, ಚಿಕ್ಕೋಡಿ ತಾಲೂಕಿನ ಭಾಗಗಳಲ್ಲಿ ಹೆಚ್ಚಿನ ಸಂಖ್ಯೆಯ ರೈತರು ಕಬ್ಬು ಬೆಳೆಯುತ್ತಾರೆ. ರೈತರು ಪ್ರತಿ ಎಕರೆಯಲ್ಲಿ 100 ಟನ್ಗಿಂತ ಹೆಚ್ಚು ಬೆಳೆಯಲು ಪ್ರಯತ್ನಿಸುತ್ತಿದ್ದು ಈ ಸಾಧನೆಗೆ ಅಗತ್ಯ ನೆರವು ನೀಡಲಾಗುವುದು ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಬಸವೇಶ್ವರ ಮಹಾರಾಜರು, ಅಥಣಿ ಕಾರ್ಖಾನೆಯ ಎಂಡಿ ಶ್ರೀನಿವಾಸ್ ಪಾಟೀಲ್, ರಾಯಭಾಗ ತಹಶೀಲ್ದಾರ್ ಚಂದ್ರಕಾಂತ್, ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯ ಚಂದ್ರಶೇಖರ್, ದಾದಾ ಪಾಟೀಲ್, ಶಿವಗೌಡ ಪಾರಶೆಟ್ಟಿ, ರಾಜೇಂದ್ರ ಪೋತದಾರ್ ಇತರರು ಉಪಸ್ಥಿತರಿದ್ದರು. ಆಧಾರ್ ಕೇಂದ್ರ ಪುನರ್ ಆರಂಭಿಸುವಂತೆ ಹುಳಿಯಾರಿನ ನಾಡ ಕಚೇರಿಗೆ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷ ಹೊಸಹಳ್ಳಿ ಚಂದ್ರಣ್ಣ ಒತ್ತಾಯಿಸಿದ್ದಾರೆ. ಹುಳಿಯಾರು ನಾಡ ಕಚೇರಿಯಲ್ಲಿ ಆಧಾರ್ ಕೇಂದ್ರ ಪುನರ್ ಆರಂಭಿಸುವುದು ಸೇರಿದಂತೆ ಗ್ರಾಮ ಪಂಚಾಯಿತಿ ಬಾಪೂಜಿ ಸೇವಾ ಕೇಂದ್ರದಲ್ಲಿ ಆಧಾರ್ ಸೇವೆ ಆರಂಭಿಸುವಂತೆ ರೈತರು ನಾಡ ಕಚೇರಿ ಮುಂದೆ ನಿಂತು ಒತ್ತಾಯಿಸಿದರು. ಇದೇ ಸಂದರ್ಭದಲ್ಲಿ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷ ಹೊಸಹಳ್ಳಿ ಚಂದ್ರಣ್ಣ ತಮ್ಮ ಬೆಂಬಲಿಗರೊಂದಿಗೆ ಮನವಿ ಸಲ್ಲಿಸಿದರು. ಈ ಸಂಬಂಧ ತಮ್ಮ ಬೆಂಬಲಿಗರೊಂದಿಗೆ ನಾಡ ಕಚೇರಿಗೆ ತೆರಳಿ ಮನವಿ ಪತ್ರ ಸಲ್ಲಿಸಿ ಮಾತನಾಡಿದ ರಾಜ್ಯಾಧ್ಯಕ್ಷ ಹೊಸಹಳ್ಳಿ ಚಂದ್ರಣ್ಣ ಅವರು, ಹುಳಿಯಾರು ಪಟ್ಟಣದ ನಾಡ ಕಚೇರಿಯಲ್ಲಿ ಈ ಹಿಂದೆ ಆಧಾರ್ ಕೇಂದ್ರ ತೆರೆಯಲಾಗಿತ್ತು. ಇದನ್ನು ಕಳೆದ 15 ದಿನದಿಂದ ಸ್ಥಗಿತಗೊಳಿಸಲಾಗಿದೆ. ಪರಿಣಾಮ ಅಂಚೆ ಕಚೇರಿಯಲ್ಲಿನ ಆಧಾರ್ ಕೇಂದ್ರಕ್ಕೆ ಗ್ರಾಹಕರ ಒತ್ತಡ ಹೆಚ್ಚಾಗಿದ್ದು ಆಧಾರ್ ತಿದ್ದುಪಡಿ ಮಾಡಿಸುವುದರಲ್ಲಿ ಇಡೀ ರಾತ್ರಿ ನಿದ್ರಾಹಾರ ಬಿಟ್ಟು ಕಾದು ಕುಳಿತರೂ ಟೋಕನ್ ಸಿಗುತ್ತಿಲ್ಲ ಎಂದು ದೂರಿದ್ದಾರೆ. ಹೆಂಗಸರು, ಮಕ್ಕಳು, ವೃದ್ಧರು, ಹೀಗೆ ಮನೆ ಮಂದಿ ಎಲ್ಲ ಕೂಲಿನಲ್ಲಿ ಬಿಟ್ಟು ನಿದ್ರಾಹಾರದ ಅರಿವಿಲ್ಲದೆ ಅಲಿಯುತ್ತಿದ್ದರೂ ಅಧಿಕಾರಿಗಳ ಮತ್ತು ಜನಪ್ರತಿನಿಧಿಗಳ ಕಲ್ಲುಹೃದಯ ಕರಗದಾಗಿದೆ. ಸಾರ್ವಜನಿಕರ ಕೋಪಕ್ಕೆ ಗುರಿಯಾಗುವ ಮೊದಲು ಎಚ್ಚೆತ್ತುಕೊಂಡು ತಕ್ಷಣ ಸ್ಥಗಿತಗೊಂಡಿರುವ ನಾಡ ಕಚೇರಿಯ ಆಧಾರ್ ಕೇಂದ್ರ ಆರಂಭಿಸಬೇಕು. ನಂತರ ದಿನದಲ್ಲಿ ಈ ಹಿಂದೆ ಮಾತು ಕೊಟ್ಟಂತೆ ಗ್ರಾಮ ಪಂಚಾಯತಿನ ಬಾಪೂಜಿ ಸೇವಾ ಕೇಂದ್ರದಲ್ಲಿ ಆಧಾರ್ ಸೇವೆ ಆರಂಭಿಸುವಂತೆ ಹೊಸಹಳ್ಳಿ ಚಂದ್ರಣ್ಣ ಒತ್ತಾಯಿಸಿದ್ದಾರೆ. ಅಂಚೆ ಕಚೇರಿಗೆ ಅವಕಾಶ ಕೊಟ್ಟರೆ 50 ರಿಂದ 60 ಟೋಕನ್ಗಳು ಕೊಡ್ತಾರೆ. ಆ ಟೋಕನ್ಗಳು ಪಡೆಯೋದಕ್ಕೆ ರೈತರು, ವೃದ್ಧರು ಮತ್ತು ಹೆಣ್ಮಕ್ಳು, ಮಕ್ಳು ಮರಿ ಕಟ್ಕೊಂಡು ರಾತ್ರಿ 12, 1 ಗಂಟೆ, 2 ಗಂಟೆ ಅನ್ನೋದು ಲೆಕ್ಕಿಸ್ದೆ ಹೋಗಿ ಚಳಿಲಿ ನಡುಕ್ತಾ ಆಗಳಿಸ್ತಾ ನಿದ್ದೆ ಕಟ್ಕೊಂಡು ಹೋಗಿ ನಿಂತಿದ್ದಾರೆ. ಅಲ್ಲಿ ಒಂದು 50 ರಿಂದ 60 ಟೋಕನ್ಗಳು ಮಾತ್ರ ವ್ಯವಸ್ಥೆ ಕೊಡ್ತಿದ್ದಾರೆ. ಹಂಗಾಗಿ ಬರ್ತಕ್ಕಂಥ ಜನಗಳಿಗೆ 10% ಅನುಕೂಲ ಆಗ್ತಾಯಿಲ್ಲ. ಈಗ ಮತ್ತೆ ಹಬ್ಬಗಳಿಗೆ ಬಂದರೆ ಹೊರಗಡೆ ಕೆಲಸಕ್ಕೆ ಹೋದಂಥ ರೈತರ ಮಕ್ಕಳು, ಒಟ್ಟಾರೆ ಜನಗಳು, ಈಗ ಅವ್ರ ಕುಟುಂಬ ಸಮೇತ ಹೋಗ್ಬೇಕು ಅಂದರೆ ಅವ್ರ ಕೆಲಸ ಕಾರ್ಯಗಳನ್ನ ಬಿಟ್ಟು ಎಷ್ಟು ದಿನ ಅಂತ ಕಾಯಕ್ಕೆ ಬರುತ್ತೆ. ಹಾಗಾಗಿ ಈ ವಿಚಾರ ನಾನು ಕುರಿತು ಮಾನ್ಯ ಜಿಲ್ಲಾಧಿಕಾರಿಗಳ ಜೊತೆ ಮಾತಾಡಲಿಕ್ಕೆ
ನಾನು ಎರಡು ಬಾರಿ ಹೋಗಿದ್ವಿ, ಎರಡು ಬಾರಿನೂ ಜಿಲ್ಲಾಧಿಕಾರಿಗಳು ಸಿಗಲಿಲ್ಲ. ಕೌಂಟಲ್ಲಿ ಅರ್ಜಿ ಕೊಟ್ಟಿದ್ದೀವಿ. ಏನಂತ ಈ ಆಧಾರ್ ಲಿಂಕ್ ಮಾಡೋದಕ್ಕೆ ನಾಡು ಕಚೇರಿ, ಪ್ರತಿ ನಾಡು ಕಚೇರಿಗಳಿಗೆ ನಮ್ಮ ಉಳಿಯಾರು ಒಂದೇ ಒತ್ತಲ್ಲ, ಇಡೀ ರಾಜ್ಯಾದ್ಯಂತ ಜಿಲ್ಲಾದ್ಯಂತ ಪ್ರತಿ ನಾಡು ಕಚೇರಿಗಳಿಗೂ ಸಹ ಈ ಆಧಾರ್ ಲಿಂಕ್ ಮಾಡಲಿಕ್ಕೆ ಅವಕಾಶ ಕೊಡಿ. ಮತ್ತೆ ಇನ್ನು ಮುಂದಿಂದು ಇನ್ನು ಈ ಸಂದರ್ಭದಲ್ಲಿ ರೈತ ಸಂಘದ ತಾಲೂಕು ಕಾರ್ಯದರ್ಶಿ ಕರಿಯಪ್ಪ, ನಂದಿಯಲ್ಲಿ ಗ್ರಾಮ ಘಟಕದ ಅಧ್ಯಕ್ಷ ಹೊನ್ನಪ್ಪ, ನೀರ ಈರಣ್ಣ, ತಿಪ್ಪಯ್ಯ, ಸೋಮಜನಪಾಳ್ಯ ಪುಟ್ಟಯ್ಯ, ನಂದಿಯಲ್ಲಿ ಗಂಗಣ್ಣ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಉಳಿಯಾರು ಸಮೀಪದ ಸೀಗೆಬಾಗೆಯಲ್ಲಿ ಸಂಕ್ರಾಂತಿ ಹಬ್ಬವನ್ನು ವೈಶಿಷ್ಟ್ಯ ರೀತಿಯಲ್ಲಿ ಆಚರಣೆ ಮಾಡಲಾಯಿತು. ಸಂಕ್ರಾಂತಿ ಹಬ್ಬದಲ್ಲಿ ಒಂದೊಂದು ಕಡೆ ಒಂದೊಂದು ರೀತಿಯ ಆಚರಣೆ ಅನುಸರಿಸುತ್ತಾರೆ. ಕಾಣಪೂಜೆ, ನಾಗರು, ಕಿಚ್ಚು ಹಾಯಿಸುವುದು, ಹೀಗೆ ಅನೇಕ ಜನಪದ ಆಚರಣೆ ನಡೆಯುತ್ತದೆ. ಉಳಿಯಾರು ಸಮೀಪದ ಸೀಗೆಬಾಗೆಯಲ್ಲಿ ದಾಸಪ್ಪಗಳ ಸಾಮೂಹಿಕ ಪಡಿ ಭಿಕ್ಷಾಟನೆಯಂತಹ ವೈಶಿಷ್ಟ್ಯವಾದ ಆಚರಣೆ ರೂಢಿಯಲ್ಲಿದೆ. ಸಂಕ್ರಾಂತಿಯ ದಿನ ಇಲ್ಲಿನ ಶ್ರೀ ವರದರಾಜಸ್ವಾಮಿ ದೇವಸ್ಥಾನದ ಬಳಿ ಗೋಪಾಲಪುರದ ಶ್ರೀ ಕರಿಯಮ್ಮ, ಶ್ರೀ ಆಂಜನೇಯ ಸ್ವಾಮಿ, ಲಕ್ಷ್ಮೀಪುರದಮ್ಮ ಶ್ರೀ ಲಕ್ಕಮ್ಮ, ತೊರೆಮನೆ ಶ್ರೀ ಕರಿಯಮ್ಮ, ನರುಗಾವಗಲ್ಲು ಶ್ರೀ ಆಂಜನೇಯ ಸ್ವಾಮಿ, ಶ್ರೀ ದುರ್ಗಾಪರಮೇಶ್ವರಿ ಹಾಗೂ ಗ್ರಾಮದ ದುರ್ಗಮ್ಮ ದೇವತೆಗಳನ್ನು ಬರಮಾಡಿಕೊಂಡು ವಿವಿಧ ಧಾರ್ಮಿಕ ಕರ್ಮಕಾರ್ಯಗಳು ನೆರವೇರಿಸುತ್ತಾರೆ. ಸಂಕ್ರಾಂತಿಯ ಮರುದಿನ ಅಂದರೆ ಗುರುವಾರ 101 ಹೆಡೆ ಸೇವೆ ನೆರವೇರಿಸಿ ಊರಿನ ವರದರಾಜಸ್ವಾಮಿ ದೇವಸ್ಥಾನದ ಬಳಿಯವರೆಗೂ ಮಂಗಳವಾದ್ಯದೊಂದಿಗೆ ನಡೆಮುಡಿಯಲ್ಲಿ ದೇವರುಗಳನ್ನು ಬರಮಾಡಿಕೊಂಡು ದೇವಸ್ಥಾನದಲ್ಲಿ ಗದ್ದುಗೆ ಮಾಡಿ ಮಹಾಮಂಗಳಾರತಿ ನೆರವೇರಿಸಿ ದಾಸಪ್ಪಗಳ ಸಾಮೂಹಿಕ ಪರಿವೀಕ್ಷೆಗೆ ಚಾಲನೆ ನೀಡುತ್ತಾರೆ. ಸುತ್ತಮುತ್ತ ಯಾವುದೇ ಊರಿನಲ್ಲಿ ಕಾಣಸಿಗದ ಈ ವಿಶಿಷ್ಟ ಆಚರಣೆಗೆ ಸೀಗೆಬಾಗಿ, ಅಂದನಕೆರೆ, ಹುಳಿಯಾರು, ಲಕ್ಷ್ಮೀಪುರ, ಗೋಪಾಲಪುರ, ಹೀಗೆ ವಿವಿಧ ಹಳ್ಳಿಗಳಿಂದ 10 ಹೆಚ್ಚು ಮಂದಿ ಗೋರಪ್ಪಗಳು, 50 ಹೆಚ್ಚು ಮಂದಿ ದಾಸಪ್ಪಗಳು ಆಗಮಿಸುತ್ತಾರೆ. ಹೀಗೆ 50 ಮಂದಿ ಸಾಮೂಹಿಕವಾಗಿ ಜಾಗಟೆ ಬಡಿದುಕೊಂಡು ಶಂಖನಾದ ಮೊಳಗಿಸುತ್ತಾ ಗೋವಿಂದ ಗೋವಿಂದ ಎಂದು ಮನೆ ಮನೆಗಳಿಗೆ ತೆರಳಿ ಭಾವನಾಸೆ ಹಿಡಿದು ಪಡಿ ಭಿಕ್ಷಾಟನೆ ಮಾಡುತ್ತಾರೆ. ಗ್ರಾಮದಲ್ಲಿ 300 ಹೆಚ್ಚು ಮನೆಗಳಿದ್ದು ಯಾವುದೇ ಮನೆಯನ್ನು ಬಿಡದೆ ಎಲ್ಲರೂ ಎಲ್ಲ ಮನೆಗಳಿಗೆ ತೆರಳಿ ಪಡಿ ಭಿಕ್ಷೆ ಬೇಡುವುದು ವಾಡಿಕೆ. ಇನ್ನು ಮನೆಯವರು ಸಹ ದಾಸಪ್ಪಗಳ ಕಾಲಿಗೆ ನೀರು ಹಾಕಿ ಮನೆಯೊಳಗೆ ಬರಮಾಡಿಕೊಂಡು ಎಲ್ಲರಿಗೂ ಅಕ್ಕಿ ಅಥವಾ ರಾಗಿ ಇಟ್ಟು ಭಿಕ್ಷೆ ನೀಡಿ ಗೌರವಿಸಿ ಕಳುಹಿಸುತ್ತಾರೆ. ಕೊನೆಯಲ್ಲಿ ಬಂದ ಭಿಕ್ಷೆಯಲ್ಲಿ ವಾದ್ಯದವರು ಪಂಜೆ ಹಿಡಿಯುವವರು, ಹೀಗೆ ಪ್ರತಿಯೊಬ್ಬರು ಹಂಚಿಕೊಳ್ಳುವುದು ಈ ಪದ್ಧತಿಯಾಗಿದೆ. ಎಚ್ಪಿ ಕಿರಣ್ ಕುಮಾರ್, ಈಸ್ಟರ್ನ್ ನ್ಯೂಸ್, ಉಳಿಯಾರು. ವಿಜಯಪುರದ ಸೋಮೇಶ್ವರ ಸ್ವಾಮಿಯವರ ಉತ್ಸವ ಮೂರ್ತಿಗಳಿಗೆ ಪ್ರಕಾರೋತ್ಸವ ನೆರವೇರಿತು. ವಿಜಯಪುರದ ಕೋಟೆ ಬೀದಿಯಲ್ಲಿರುವ ಶ್ರೀ ಸೋಮೇಶ್ವರ ಸ್ವಾಮಿಯವರ ಉತ್ಸವ ಮೂರ್ತಿಗಳಿಗೆ ವಿಶೇಷ ಪೂಜೆಯೊಂದಿಗೆ ಪ್ರಾಕಾರೋತ್ಸವ ನೆರವೇರಿತು. ಇಲ್ಲಿನ ಕೋಟೆ ಬೀದಿಯ ಶ್ರೀ ಸೋಮೇಶ್ವರ ದೇವಾಲಯದಲ್ಲಿ ಮಕರ ಸಂಕ್ರಾಂತಿ ಪ್ರಯುಕ್ತ ಪಾರ್ವತಿ ಸಮೇತ ಶ್ರೀ ಸ್ವಾಮಿಯವರಿಗೆ ಪ್ರಾಕಾರೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಳೆದ 1 ಸೋಮೇಶ್ವರ ಸ್ವಾಮಿಯ ಭಕ್ತ ಮಂಡಳಿ ವತಿಯಿಂದ ಪ್ರತಿದಿನವೂ ಬೆಳಕಿನ ಜಾವ, ಭಜನಾ ಕಾರ್ಯಕ್ರಮ, ಅಭಿಷೇಕ, ಪೂಜೆ, ಪ್ರಸಾದ ವಿನಿಯೋಗ ನಡೆಸಿಕೊಂಡು ಬರುತ್ತಿದ್ದು, ಕೊನೆಯ ದಿನವಾದ ಇಂದು ಶ್ರೀ ಸ್ವಾಮಿಯವರ ಉತ್ಸವ ಮೂರ್ತಿಗಳಿಗೆ ವಿಶೇಷ ಅಲಂಕಾರ ಏರ್ಪಡಿಸಿ ದೇವಾಲಯದ ಪ್ರಾಕಾರೋತ್ಸವ ನಡೆಸಲಾಯಿತು. ದೇವಾಲಯದ ವ್ಯವಸ್ಥಾಪಕರಾದ ಜಗದೀಶ್ ಅವರು ಮಾತನಾಡಿ, ಶಿಥಿಲವಾಗುತ್ತಿರುವ ದೇವಾಲಯವನ್ನು ಸಾರ್ವಜನಿಕರ ಸಹಕಾರದೊಂದಿಗೆ ಪುನರುಜ್ಜೀವನಗೊಳಿಸಲು ತೀರ್ಮಾನಿಸಲಾಗಿದ್ದು, ಭಕ್ತಾದಿಗಳು ತನು ಮನ ಧನ ಸಮೇತರಾಗಿ ಸಹಕರಿಸಬೇಕೆಂದು ಕೋರಿದರು. ಎರಡು ಉತ್ಸವ ಬೆಳೆಯುತ್ತೆ, ಒಂದು ಆರುದ್ರೋತ್ಸವ, ಪೌರ್ಣಿಮೆ ಪ್ರಕಾರ ಆರುದ್ರೋತ್ಸವ ಬೆಳೆಯುತ್ತೆ. ಮುಂದಿನ ಕಾಲದಲ್ಲಿ ಉತ್ಸವ ಮಾಡ್ತಿದ್ವಿ, ಈಗ ಆ ಉತ್ಸವ ಜನಗಳಲ್ಲಿ ಶ್ರದ್ಧೆ ಕಡಿಮೆ ಆಗಿ ಉತ್ಸವನ ಪ್ರಾಕಾರೋತ್ಸವಕ್ಕೆ ಪ್ರಯತ್ನಪಟ್ಟು ಪ್ರಾಕಾರೋತ್ಸವ ಮಾಡ್ತಿದ್ವಿ. ಹಾಗೂ ಸಂಕ್ರಾಂತಿ ದಿವಸ ಒಂದು ಪ್ರಾಕಾರೋತ್ಸವ ಇದೆ, ಇದಾದ ನಂತರ ಮಾಘಶುದ್ಧ ಪೌರ್ಣಿಮೆಯಲ್ಲಿ ಒಂದು ಉತ್ಸವ ಇದೆ. ಮಾಘಶುದ್ಧ ಪೌರ್ಣಿಮೆ ಅಂದರೆ ಫಾಲ್ಗುಣ ಮಾಸದಲ್ಲಿ ಚೆನ್ನಕೇಶ್ವರ ರಥೋತ್ಸವಕ್ಕೆ ಮುಂಚೆ ವಿಜಯಪುರದ 4 ಅದರಲ್ಲಿ ಸೋಮೇಶ್ವರ ತೇರು ಅಂತ ಹಿರಿಯರು ತಿಳಿಸಿದರು. ಅದನ್ನೇ ನಾವು ತೇರು ಅಂತ ಇಲ್ಲಿ ಕಾರ್ಯಕ್ರಮ ನೆರವೇರಿಸ್ತಾ ಬಂದಿದ್ದೀವಿ. ಈ ಒಂದು ದೇವಾಲಯದ ಎಲ್ಲ ಕಾರ್ಯಗಳಿಗೂ ನನ್ನ ಸ್ನೇಹಿತರುಗಳು, ಇಲ್ಲಿ ಚಿಕ್ಕ ಮಕ್ಕಳು ಎಲ್ಲರೂ ಸೇರಿ ಈ ಧನುರ್ಮಾಸನ ಅಚ್ಚುಕಟ್ಟನ್ನು ನೆರವೇರಿಸಿಕೊಡ್ತಾ ಬಂದಿದ್ದಾರೆ. ಭಕ್ತಾದಿಗಳಿಗೆ ಭಜನೆ, ಪೂಜಾ ಕಾರ್ಯದ ನಂತರ ಪೊಂಗಲ್ ಮತ್ತು ಅನ್ನ ಸಂತರ್ಪಣೆಯನ್ನ ಏರ್ಪಡಿಸಲಾಗಿತ್ತು. ಇದೇ ಸಂದರ್ಭದಲ್ಲಿ ಪ್ರಮುಖರಾದ ನೀಲಕಂಠ ಬಾಬು, ಸೋಮೇಶ್, ಸಿ ಭಾಸ್ಕರ್, ಮಂಜುನಾಥ್, ಚಂದ್ರಶೇಖರ್, ವಿಶ್ವನಾಥ್, ಚಂದ್ರಣ್ಣ, ಮಂಜುನಾಥ್, ಅರ್ಚಕರಾದ ವೇಣುಸ್ವಾಮಿಗಳಿಂದ ಪೂಜೆ ನಡೆಯಿತು. ಕರ್ನಾಟಕ ಹಿಂದೂ ಯುವ ವಾಹಿನಿ ಸಂಘದ ವತಿಯಿಂದ ಗುಬ್ಬಿಯ ಮುದಿಗೆರೆ ಗಂಟೆ ಬಸವಣ್ಣ ದೇವಾಲಯಕ್ಕೆ 96 ಕೆಜಿ ತೂಕದ ಗಂಟೆಯನ್ನು ಸಮರ್ಪಿಸಲಾಯಿತು.
ಗುಬ್ಬಿ ತಾಲೂಕಿನ ಮೋದಿಗೆರೆ ಗೇಟ್ ಬಳಿಯ ಗಂಟೆ ಬಸವಣ್ಣ ದೇವಾಲಯದ ಬಳಿ ಕರ್ನಾಟಕ ಹಿಂದೂ ಯುವವಾಹಿನಿ ಸಂಘ ಆಯೋಜಿಸಿದ ಧಾರ್ಮಿಕ ಕಾರ್ಯಕ್ರಮದಲ್ಲಿ ತುಮಕೂರು ಹಿರೇಮಠದ ಶ್ರೀ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿ ಭಾಗವಹಿಸಿದ್ದರು. ಯುವವಾಹಿನಿ ಸಂಘ ಆಯೋಜಿಸಿದ ಧಾರ್ಮಿಕ ಕಾರ್ಯಕ್ರಮದಲ್ಲಿ 96 kg ತೂಕದ ಕಂಚಿನ ಗಂಟೆಯನ್ನು ದೇವಾಲಯಕ್ಕೆ ಸಮರ್ಪಿಸಿ ಮಾತನಾಡಿದ ಅವರು, ಸಂಕ್ರಾಂತಿ ಹಬ್ಬವು ಉತ್ತರಾಯಣ ಪುಣ್ಯಕಾಲ ಎನ್ನಲಾಗುತ್ತಿದೆ. ಈ ಪದ ಬದಲಾವಣೆ ಒಳ್ಳೆಯ ಕೆಲಸ ಸಾಧಿಸಲು ಸೂಚನೆ ಎನ್ನುವ ಪದ್ಧತಿ ನಮ್ಮಲ್ಲಿದೆ. ಆದರೆ ಯಾವುದೇ ಒಳ್ಳೆಯ ಕೆಲಸ ಎನ್ನುವ ಅಂಶ ಪಕ್ಷ ಬದಲಿಸುವ ರಾಜಕಾರಣಿಗಳಲ್ಲಿ ಕಾಣಲ್ಲ ಎಂದು ವ್ಯಂಗ್ಯವಾಡಿದರು. ಸೂರ್ಯನು ತನ್ನ ಕಕ್ಷೆಯಲ್ಲಿ ಪದವನ್ನ ಮಾತ್ರ ಬದಲಿಸಿದರೆ ರಾಜಕಾರಣಿಗಳು ಪಕ್ಷವನ್ನೇ ಬದಲಿಸಿ ನಕ್ಷೆಯನ್ನ ಬದಲಿಸಿ ಬಿಡುತ್ತಾರೆಂದು ತುಮಕೂರು ಹಿರೇಮಠದ ಶ್ರೀ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿ ಅಭಿಪ್ರಾಯಪಟ್ಟರು. ಸೂರ್ಯ ತನ್ನ ಪಥವನ್ನು ಬದಲಿಸುವಂತಹ ಸಮಯ ಇದೆ. ಸೂರ್ಯ ಪಥ ಬದಲಿಸ್ತಾನೆ, ರಾಜಕಾರಣಿಗಳು ಪಕ್ಷ ಬದಲಿಸ್ತಾರೆ. ಇದು ಸೂರ್ಯನಿಗೆ ಮತ್ತು ರಾಜಕಾರಣಿಗಳಿರ್ತಕ್ಕಂಥ ವ್ಯತ್ಯಾಸ. ಸೂರ್ಯ ವರ್ಷಕ್ಕೊಂದ್ಸಲ ಮಾತ್ರ ಪಥ ಬದಲಿಸ್ತಾನೆ. ಆತ ಇವಾಗ ದಕ್ಷಿಣಾಯಣ ಕಾಲದಿಂದ ಉತ್ತರಾಯಣಕ್ಕೆ ಬರ್ತಾನೆ. ಇದಕ್ಕೆ ಪುಣ್ಯಕಾಲ ಪುಣ್ಯಕಾಲ ಅಂತ ಹೇಳ್ತಾರೆ, ಉತ್ತರಾಯಣ ಪುಣ್ಯಕಾಲ ಅಂತ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಈ ಉತ್ತರಾಯಣದ ಪುಣ್ಯಕಾಲಕ್ಕೆ ತುಂಬಾ ಮಹತ್ವ ಇದೆ. ದಕ್ಷಿಣಾಯಣದ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇಲ್ಲ, ಅದು ಎಡಗೈ ಇದ್ದ ಹಾಗೆ, ಉತ್ತರಾಯಣ ಬಲಗೈ ಇದ್ದ ಹಾಗೆ. ಸೊ ಎಡಗೈ ನಮಗೆ ಉಪಯೋಗಿ ಆಗಿದ್ರೂ ಅದ್ರ ಬಗ್ಗೆ ಅಪ್ಪ ನಾವು ಅಷ್ಟು ಒಳ್ಳೆಯ ಕೆಲಸ ಮಾಡಬಾರ್ದು ಅನ್ನುವಂಥ ಭಾವನೆಯನ್ನು ಹೊಂದಿದ್ದೇವೆ. ಹಾಗೆ ದಕ್ಷಿಣಾಯಣದಲ್ಲಿ ಮಾಡುವ ಕೆಲಸ ಕಾರ್ಯಗಳಿಗಿದ್ದು ಉತ್ತರಾಯಣದಲ್ಲಿ ಮಾಡುವಂಥ ಕೆಲಸ ಕಾರ್ಯಗಳು. ಕರ್ನಾಟಕ ಹಿಂದೂ ಯುವವಾಹಿನಿ ಸಂಘದ ರಾಜ್ಯಾಧ್ಯಕ್ಷ ಬಸವರಾಜು ಗುಬ್ಬಿ ಮಾತನಾಡಿ, ರಸ್ತೆಗಿಳಿದು ಪ್ರತಿಭಟನೆ ಮಾಡುವ ಸಂಘಟನೆ ಕಟ್ಟಿದೆ, ಸಾರ್ವಜನಿಕರ ಹಿತಬಯಸುವ ಜೊತೆಗೆ ದೇಶಭಕ್ತಿ ಸಾರುವ ಕಾರ್ಯಕ್ರಮಗಳನ್ನ ಮಾಡುತ್ತಿದ್ದೇವೆ. ಜಿಲ್ಲೆಗೆ ಒಳ್ಳೆಯ ಮಳೆ ಬೆಳೆ ಬರಲು ಕಟ್ಟಿಕೊಂಡ ಹರಕೆ ಈಡೇರದ ಹಿನ್ನೆಲೆಯಲ್ಲಿ ಬಸವಣ್ಣನಿಗೆ ಗಂಟೆ ಸಮರ್ಪಣೆ ಮಾಡಲಾಗಿದೆ. ವೀರಮರಣವನ್ನಪ್ಪಿದ ಯೋಧರಿಗೆ ಸ್ಮಾರಕ ಸ್ಥಾಪನೆ, ಲೋಕ ಕಲ್ಯಾಣಕ್ಕಾಗಿ ನಡೆಯುವ ಜಾಗೃತಿ ಕಾರ್ಯಕ್ರಮ, ಸಾಮಾಜಿಕ ಮತ್ತು ಧಾರ್ಮಿಕ ಸೇವಾ ಕಾರ್ಯವನ್ನ ನಿರಂತರವಾಗಿ ನಡೆಸುತ್ತಿದ್ದೇವೆ ಎಂದರು. ಕಾರ್ಯಕ್ರಮದಲ್ಲಿ ಕರ್ನಾಟಕ ಹಿಂದೂ ಯುವವಾಹಿನಿ ಸಂಘದ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಡಿನಾಗ್ ಚು, ಕುಣಿಗಲ್ ಶಾಖೆಯ ಕಾರ್ಯದರ್ಶಿ ಪವನ್, ಉಪಾಧ್ಯಕ್ಷ ಸುನೀಲ್ ಖಜಾಂಚಿ ದೇವರಾಜು, ತಿಪಟೂರು ತಾಲೂಕು ಅಧ್ಯಕ್ಷ ಹರೀಶ್, ನಿಟ್ಟೂರು ಶಾಖೆಯ ಸುದೇಶ್ ಇತರರು ಇದ್ದರು. ರಿಪೋರ್ಟಿಂಗ್ ಬ್ಯೂರೋ ನರಸಿಂಹಮೂರ್ತಿ, ಎಡಿಜಿಟಲ್ ನ್ಯೂಸ್, ಗುಬ್ಬಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಳಲ್ಲಿ ಸದಾ ಮುಂದೆ ಈ ಡಿಜಿಟಲ್.